ಭಾರಿ ಮಳೆಗೆ ರಾಜ್ಯಾದ್ಯಂತ ಇಬ್ಬರ ಬಲಿ ಬೀದರ್ನಲ್ಲಿ ಸಮುದಾಯ ಭವನದ ಛಾವಣಿ ಕುಸಿದು ಬಾಲಕಿ ಸಾವು ಬಳ್ಳಾರಿಯಲ್ಲಿ ಗೋಡನ್ ಗೋಡೆ ಬಿದ್ದು ಪ್ರಾಣ ಬಿಟ್ಟ ಹುಡುಗಿ ಕಾಮಗಾರಿ ಮುಗಿದು ಆಗಿತ್ತು ಕೇವಲ ನಾಲ್ಕೇ ದಿನ ರಾತ್ರಿ ಸುರಿದ ಮಳೆಗೆ ಕುಸಿಯಿತು ರಂಗನಾಥಪುರ ಸೇತುವೆ ದೂರ ದೂರು ಕೊಟ್ಟರು ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ದಂಪತಿ ಮೃತದೇಹ ಬೆಂಗಳೂರಿನ ಕಾಡುಗೋಡಿಯ ವಟಾಲಂ ಲೇಔಟ್ನಲ್ಲಿ ಘಟನೆ ನಿಯಂತ್ರಣ ತಪ್ಪಿ ಕಾಲುವಿಗೆ ಉರುಳಿದ ಕಾರು ಓರ್ವನ ಸಾವು ಹೊಸಪೇಟೆ ಬೈಪಾಸ್ ಬಳಿ ಅವಘಡ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಬಿಬಿಎಂಪಿ ವಿಭಜನೆ ಪ್ರಸ್ತಾವನೆ ತಿರಸ್ಕೃತ ರಾಜ್ಯಪಾಲರ ನಿರ್ಧಾರ ಪ್ರಕಟಿಸಿದ ಸರ್ಕಾರ ಹೈಕೋರ್ಟ್ನ ನಾಳಿನ ತೀರ್ಪಿಗೆ ಬದ್ಧ ಅಂದರು ಜಯಚಂದ್ರ ಸಾಹಸಿ ಕನ್ನಡಿಗರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನವೀರ್ ಸಗರ್ನಾಳ್ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನೋಡಿದವರ ಎದೆ ನಡುಗಿಸುವಂತಹ ಸಾಹಸ ಸೈಕಲ್ ಹತ್ತಿ ಹೊರಟವರ ತಲುಪಿದ್ದು ಹಿಮಾಲಯಕ್ಕೆ ಕೋರೈಸುವ ಹಿಮನದಿಯ ಮೇಲೆ ನಡೆಯಿತು ಸೈಕಲ್ ಯಾತ್ರೆ ಇದೇ ಈ ಸಮಯದ ವಿಶೇಷ ಸಾಹಸಿ ಕನ್ನಡಿಗರು ಅದು ಭಾರತ ಮತ್ತು ಚೀನಾ ಗಡಿಗೆ ಸೇರಿದಂತಹ ಪ್ರದೇಶ ಬೇಸಿಗೆಯಲ್ಲಿಯೂ ಹಿಮ ಸುರಿದು ಉಸಿರಾಡಕ್ಕೂ ಕೂಡ ಸಾಧ್ಯವಾಗದಂತಹ ಜಾಗ ಇಂಥ ಜಾಗದಲ್ಲಿ ಸೈಕಲ್ ರೈಡ್ ಮಾಡೋದು ಅಂತಂದ್ರೆ ಅದೊಂದು ಹುಚ್ಚು ಸಾಹಸವೇ ಸರಿ ಅಂಥದ್ದೊಂದು ಸಾಹಸದ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅದರಲ್ಲೂ ಕನ್ನಡದ ಸಾಹಸಿಗರು ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಈ ಸೈಕಲ್ ರೈಡ್ನ ಒಂದು ಜಲಕ್ಕನ್ನ ನೋಡ್ಕೊಂಡು ಬರೋಣ ಇದು ಸಾಹಸಿ ಚಾರಣಿಗರ ಕಥೆ ಈ ಮೊದಲು ಭದ್ರಾ ಆನ್ಸಂಗ್ ಎಂಬ ಹಚ್ಚ ಹಸಿರು ಪ್ರದೇಶದ ವಿಶಿಷ್ಟ ಡಾಕ್ಯುಮೆಂಟರಿ ಮಾಡಿ ಸೈಯನಿಸಿಕೊಂಡಿದ್ದ ಸಾಹಸಿಗರ ತಂಡ ನಂತರ ಆಯ್ದುಕೊಂಡಿದ್ದು ಬಿಳಿ ಬಿಳಿ ಹಿಮಚ್ಚಾದೀತ ಹಿಮಾಲಯವನ್ನ ಸದಾಕಾಲ ಹಿಮ ಸುರಿಯುವ ಲೇಹ್ ಪ್ರದೇಶದಲ್ಲಿ ಸೈಕ್ಲಿಂಗ್ ಮಾಡಿಕೊಂಡು ಹೋಗುವ ಹುಚ್ಚು ಸಾಹಸವನ್ನ ಅದೊಂದು ಹುಚ್ಚು ಸಾಹಸ ಅಂತಷ್ಟೇ ಹೇಳಿದ್ರೆ ವಿಶಿಷ್ಟ ಸಾಹಸಿಗಳ ಯಶೋಗಾತೆ ನಿಮಗೆ ಅರ್ಥವಾಗಲಾರದು ಸಾಹಸಿಗಳ ಸಾಹಸ ಘಾತೆಯನ್ನ ತಿಳಿದುಕೊಳ್ಬೇಕು ಅಂದ್ರೆ ಶ್ವೇತ ಪರ್ವತದ ಬಗ್ಗೆ ನೀವು ಅರಿತುಕೊಳ್ಬೇಕು ಸಮುದ್ರ ಮಟ್ಟದಿಂದ ಸುಮಾರು ಹದಿನೆಂಟು ಸಾವಿರದ ಏಳ್ನೂರು ಅಡಿ ಎತ್ತರದ ರಸ್ತೆ ಈ ರಸ್ತೆಗಿಟ್ಟಿರೋ ಅಂದವಾದ ಹೆಸರು ಸಾಮಾನ್ಯವಾಗಿ ಬೇಸಿಗೆಯಲ್ಲೂ ಇಲ್ಲಿ ಉಸಿರಾಡೋಕೆ ಆಮ್ಲಜನಕ ಸಿಗೋದಿಲ್ಲ ಅಂಥದ್ರಲ್ಲಿ ಚಳಿಗಾಲದ ಪರಿಸ್ಥಿತಿ ಹೇಗಿರಬಹುದು ಸ್ವಲ್ಪ ಊಹಿಸಿ ನೋಡಿ ಚಳಿಗಾಲದಲ್ಲಿ ಇಲ್ಲಿನ ಉಷ್ಣಾಂಶ ಮೈನಸ್ ನಲವತ್ತು ಡಿಗ್ರಿ ಅರ್ಥಾತ್ ಒಬ್ಬ ಮನುಷ್ಯನ ಶವವನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿಡುವುದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಕೋಲ್ಡ್ ಕಾರ್ಜೋನಲ್ಲಿ ಇರುತ್ತೆ ವಿಪರ್ಯಾಸವೋ ಅನಿವಾರ್ಯತೆಯೋ ನೆರೆಯ ಚೈನಾಕ್ಕೆ ಇರುವ ಏಕೈಕ ರಸ್ತೆ ಮಾರ್ಗವಿದು ಹೀಗಾಗಿ ಜೀವವನ್ನು ಹಿಡಿದುಕೊಂಡು ಇನ್ನಿಲ್ಲದ ಪ್ರಾಯಾಸದಲ್ಲಿ ತಮ್ಮ ವಾಹನಗಳನ್ನು ಚಲಾಯಿಸಿಕೊಂಡು ದೇಶದ ಗಡಿ ದಾಟುತ್ತಾರೆ ಇಂತಹದೊಂದು ವೈವಿಧ್ಯಮಯ ಪರ್ವತ ಶ್ರೇಣಿಯಲ್ಲಿ ಚೀನಾ ಹಾಗೂ ಭಾರತದ ತೆಕ್ಕೆ ಗಂಟಿಕೊಂಡು ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿದೆ ಪ್ಯಾಂಗ್ ವ್ಯಾಂಗ್ ಲೇಟ್ ಮೈನಸ್ ಜೀರೋ ಡಿಗ್ರಿಯಲ್ಲಿ ನೀರು ಮಂಜುಗಟ್ಟೆಯಾಗುತ್ತದೆ ಅಂತ ಸ್ಕೂಲ್ನಲ್ಲೇ ಓದಿರ್ತೀರಿ ಹಿಮಾಲಯ ಕಾರ್ಜೂನಲ್ಲಿ ಜೀರೋಗಿಂತ ನಲವತ್ತು ಪಟ್ಟು ಕಡಿಮೆ ಉಷ್ಣಾಂಶ ಇರುತ್ತೆ ಅಂದಮೇಲೆ ಪ್ಯಾಂಗ್ ಬ್ಯಾಂಗ್ ಅನ್ನೋ ಲೇಕ್ ಹೇಗಿರುತ್ತೆ ಅಂತ ಊಹಿಸೋದೆ ಬೇಡ ಅಲ್ವಾ ಲೇಕ್ ಮೇಲೆ ನಡೆದಾಡಿದ್ರು ಇದೊಂದು ಸರೋವರ ಅಂತ ಹೇಳೋ ಕಾಗದಷ್ಟು ಗಟ್ಟಿಯಾಗಿರುತ್ತೆ ಜೀವಜಲ ಹಾಗಂತ ಹೆಪ್ಪುಗಟ್ಟಿದ ನೀರಿನ ಮೇಲೆ ಓಡಾಡೋ ಸಾಹಸ ಯಾರೂ ಮಾಡುವುದಿಲ್ಲ ವಿಶಿಷ್ಟತೆಯ ವಿಷಯ ಅಂದ್ರೆ ನಮ್ಮ ಕನ್ನಡದ ಹುಡುಗರು ಪ್ಯಾಂಗ್ ವ್ಯಾಂಗ್ನ ವಿಶಾಲ ತಳವನ್ನ ಸೈಕಲ್ನಲ್ಲಿ ದಾಟಿ ಹೊಸ ವಿಶ್ವ ದಾಖಲೆ ಬರೆದಿದ್ದಾರೆ ಎಸ್ ಇಂಚಿಂಚು ದಪ್ಪದ ನೀರಿನ ಪದರದ ಮೇಲೆ ಸೈಕ್ಲಿಂಗ್ ಮಾಡೋದು ಸುಮ್ಮನೆ ಅಂಗಳದಲ್ಲಿ ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಓಡಿಸುವಷ್ಟು ಸುಲಭವಲ್ಲ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬದುಕು ಅಡ್ರೆಸ್ ಇಲ್ಲದ ಹಾಗೆ ಸರೋವರದ ತಳ ಸೇರುತ್ತೆ ಕಳೆದು ಹೋದವರನ್ನು ಹುಡುಕಿ ತರುವ ಕೆಲಸವನ್ನು ದೇಶದ ಸರ್ಕಾರಗಳೇ ಮಾಡಲಾರವು ಹಾಗೆ ಮಾಡೋದು ಸಾಧುವೂ ಅಲ್ಲ ಅಂತದ್ರಲ್ಲಿ ರಂಜಿತ್ ಹಾಗೂ ಶರತ್ ಅನ್ನೋ ಇಬ್ಬರು ಕನ್ನಡಿಗರು ಪ್ಯಾಂಗ್ ವ್ಯಾಂಗ್ನ ಮೇಲೆ ಸ್ಕೇಟಿಂಗ್ ಮಾಡ್ತಾರೆ ಕಲ್ಲು ಮುಳ್ಳುಗಳನ್ನು ತಡವಿಕೊಂಡು ಐಸ್ನ ಪದರ ಕುಸಿಯದ ಹಾಗೆ ಸೈಕ್ಲಿಂಗ್ ಮಾಡಿಕೊಂಡು ನೂರ ಐವತ್ತು ಕಿಲೋಮೀಟರ್ ಪಯಣ ಮುಗಿಸಿ ಅಂದುಕೊಂಡ ಗುರಿ ತಲುಪ್ತಾರೆ ಅಂದರೆ ನಿಜಕ್ಕೂ ಅಚ್ಚರಿಯ ಸಂಗತಿಯೇ ಸರಿ ಇಂತಹದೊಂದು ವಿಶಿಷ್ಟ ಸಾಹಸವನ್ನು ಪ್ರಶಾಂತ್ ಎಸ್ ನಾಯಕ್ ಡಾಕ್ಯುಮೆಂಟರಿ ರೂಪದಲ್ಲಿ ಕನ್ನಡಿಗರ ಮುಂದಿಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಎಂಥ ರೋಮಾಂಚನಕಾರಿಯಾದಂಥ ಈ ದೃಶ್ಯಗಳು ಹಿಮಾಲಯ ಪರ್ವತದಲ್ಲಿ ನಡೆಯೋಕು ಕೂಡ ಕಷ್ಟ ಸಾಧ್ಯ ಅಂಥದ್ರಲ್ಲಿ ಸೈಕ್ಲಿಂಗ್ ಮಾಡಿದಂತಹ ಸಾಹಸಿಗರು ನಮ್ಮವರೇ ಆಗಿದ್ದಾರೆ ಎಂಥ ಹುಚ್ಚು ಸಾಹಸ ಅಂತ ಹೇಳ್ಬೋದು ಇದನ್ನ ಯಾಕಂದ್ರೆ ಒಂದು ಸ್ವಲ್ಪ ಯಾಮರಿದ್ರೆ ಸಾಕು ಮನುಷ್ಯನ ಬಾಡಿ ಇಲ್ಲೇ ಇರುತ್ತೆ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಲೇಕ್ ಅದು ಮಂಜುಗಡ್ಡೆ ಆಗದಂತಹ ಒಂದು ಸರೋವರ ಅದ್ರ ಮೇಲೆ ಕಾಲಿಟ್ಟು ಹೋಗೋದು ಹೆಜ್ಜೆ ಇಡೋದು ಅಂತಂದ್ರೆ ಅದೊಂದು ಭಯಾನಕವಾದಂಥ ಅನುಭವ ಅದನ್ನ ಅವರಿಂದಲೇ ಕೇಳೋಣ ವೀಕ್ಷಕರೇ ಈ ಒಂದು ಏನು ದೃಶ್ಯವನ್ನ ತಾವು ನೋಡಿದ್ರಿ ಸ್ವತಃ ಈ ಒಂದು ಸಾಹಸದಲ್ಲಿ ಪಾಲ್ಗೊಂಡಂತ ನಾಲ್ವರು ಯುವಕರು ಅಂದ್ರೆ ಇಬ್ಬರು ಸೈಕ್ಲಿಂಗ್ ಮಾಡಿದಂತ ಚಾರಣಿಗರು ಮತ್ತು ಇನ್ನಿಬ್ಬರು ಇದನ್ನ ಸೆರೆ ಹಿಡಿಯುವಂತಹ ದೃಶ್ಯವನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಈ ನಾಲ್ವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಆಗಮಿಸಿದ್ದಾರೆ ಬನ್ನಿ ಯಾವ ರೀತಿಯಾಗಿತ್ತು ಅಂತ ಒಂದು ಸಾಹಸಮಯ ದೃಶ್ಯ ಮತ್ತು ಸಾಹಸದ ಒಂದು ಪ್ರಸಂಗಗಳು ನಡೆದಂತಹ ಅವಾಂತರಗಳು ಎದುರಾದಂತಹ ಸವಾಲುಗಳು ಹೇಗೆ ಎದುರಿಸಿದ್ರು ಹೇಗೆ ಈ ಒಂದು ಚಾರಣವನ್ನು ಮಾಡಿದ್ರು ಹಾಗೆಯೇ ಇಂಥ ಒಂದು ಕಾನ್ಸೆಪ್ಟ್ ನೋಡೋದಕ್ಕೆ ಏನು ಕಾರಣ ಅದರಲ್ಲೂ ಭಾರತದಲ್ಲಿ ಇದುವರೆಗೂ ಕೂಡ ಇಂಥ ಒಂದು ಸಾಹಸವನ್ನ ಯಾರು ಕೂಡ ಮಾಡಿಲ್ಲ ಅನ್ನುವಂಥದ್ದಿದೆ ಅಂತ ಒಂದು ಸಾಹಸವನ್ನ ಮಾಡಿದಂಥ ಒಂದು ಕೀರ್ತಿಗೆ ಪಾತ್ರ ಆದಂತವ್ರು ನಮ್ಮ ಕನ್ನಡಿಗರು ಅದರಲ್ಲೂ ನಮ್ಮ ಬೆಂಗಳೂರವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾದ್ರೆ ತಡ ಯಾಕೆ ಈಗ ನಾನು ಈ ನಾಲ್ವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಇಲ್ಲಿ ನನ್ನ ಬಲಭಾಗಕ್ಕೆ ಶರತ್ ಅವರು ಕೂತಿದ್ದಾರೆ ಇವರು ಕೂಡ ಸೈಕ್ಲಿಂಗ್ ಅನ್ನು ಮಾಡಿದಂಥವ್ರು ಇನ್ನು ಅವ್ರ ಪಕ್ಕದಲ್ಲಿ ರಾಜೇಶ್ ಅವರು ಕೂತಿದ್ದಾರೆ ಇನ್ನು ಅವರ ಪಕ್ಕದಲ್ಲಿ ಚಂದ್ರು ಈ ಒಂದು ಸೈಕ್ಲಿಂಗ್ ಅನ್ನ ದೃಶ್ಯವನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದಂತವರು ಮತ್ತು ಇವರು ಕೂಡ ಅವ್ರ ಜೊತೆ ಸೇರಿ ಚಾರಣವನ್ನ ಮಾಡದಂತವರು ಮುಖ್ಯವಾಗಿ ನನ್ನ ಎಡಭಾಗಕ್ಕೆ ಕೂತಿದ್ದಾರೆ ಪ್ರಶಾಂತ್ ನಾಯಕ್ ಅವರು ಈ ನಾಲ್ವರು ಕೂಡ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಈಗ ಇವರ ಒಂದು ಸಾಹಸ ಗಾಥೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಅವ್ರ ಬಾಯಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಅವ್ರ ಎಲ್ರಿಗೂ ಕೂಡ ನಿಮ್ಮ ನಾಲ್ಕು ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಾಜೇಶ್ ಅವರ ನಾನ್ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೇನೆ ಇಂಥ ಒಂದು ಇದು ಹುಚ್ಚು ಸಾಹಸ ಅಂತ ನಾವು ಕರಿತೀವಿ ಯಾಕೆಂದ್ರೆ ತಮಾಷೆ ಅಲ್ಲ ಹಿಮಾಲಯವನ್ನ ನಾವು ಹತ್ತೋದಂದ್ರೆ ಅದೊಂದು ದೊಡ್ಡ ಸಾಹಸನೇ ನಿಜ ಅದು ಅಂಥದ್ರಲ್ಲಿ ನೀವು ಸೈಕಲ್ ತಗೊಂಡೋಗಿ ಸೈಕಲ್ ಅನ್ನ ಸೈಕಲ್ ಮೂಲಕ ನೀವು ಅದು ಮಂಜುಗಡ್ಡೆ ಆದಂತ ಲೇಕ್ ಮೇಲೆ ನೀವು ಒಂದು ಸೈಕ್ಲಿಂಗ್ ಅನ್ನ ಮಾಡಿದಿರಿ ಇಂಥ ಒಂದು ಹುಚ್ಚು ಸಾಹಸಕ್ಕೆ ಪ್ರೇರಣೆ ಏನು ಅಥವಾ ಇಂಥ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗೆ ಹೊಳಿತು ಮೊದಲು ಇದು ಆ್ಯಕ್ಚುಲಿ ಕಳೆದ ವರ್ಷ ನಾನು ಇದ್ರ ಮೇಲೆ ಟ್ರೆಕ್ಕಿಂಗು ಪ್ಲಸ್ ವಾಕಿಂಗ್ ಎಲ್ಲ ಮಾ ಹೋಗಿದ್ದೆ ಸೊ ಆವಾಗ ಕೆಲವರು ಕೇಳಿದರು ನಾನು ಮುಂಚೆಯನ್ನು ಒಂದು ನಾಲ್ಕು ವರ್ಷ ಸೈಕಲ್ ಮಾಡ್ತಾ ಇದ್ದೀನಿ ಸೊ ಕೇಳಿದ್ರು ಇದ್ರ ಮೇಲೆ ಸೈಕಲ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಸೊ ಆವಾಗ ಆ್ಯಕ್ಚುಲಿ ಥಾಟ್ ಬಂದಿರೋದು ಮೈಂಡಲ್ಲಿ ಆವಾಗ ಸೊ ಕ್ಯಾನ್ ಇಟ್ ಬಿ ಸೈಕಲೇಬಲ್ ಅಂತೇಳ್ಬಿಟ್ಟು ಬಟ್ ತುಂಬ ಚಾಲೆಂಜಸ್ ಇತ್ತು ಆವಾಗ ಅಂದರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಬಟ್ ಆಫ್ಟರ್ ಒಂದು ಕಂಟಿನ್ಯೂಸ್ ಆಗಿ ಅಂದರೆ ಅದ್ರ ಇದ್ರ ಬಗ್ಗೆ ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿಕೊಂಡು ಸೊ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ ಓಕೆ ಸೊ ಶರತ್ ಅವ್ರೆ ನಿಮಗೆ ಯಾವ ಥರ ಈ ಕಾನ್ಸೆಪ್ಟ್ ಬಂತು ಇಬ್ಬರು ಒಟ್ಟಾಗಿ ಯೋಚನೆ ಮಾಡಿದ್ರ ಅಥವಾ ನಿಮಗೆ ರಾಜೇಶ್ ಅವರು ಹೇಗೆ ಪರಿಚಯ ಆಯಿತು ಮೊದಲು ರಾಜೇಶ್ ನನಗೆ ಒಂದು ನಾಲ್ಕು ವರ್ಷದಿಂದ ಒಟ್ಟಿಗೆ ಟ್ರೆಕ್ ಮಾಡ್ತಾ ಇದೀವಿ ಸೊ ಕಾನ್ಸೆಪ್ಟ್ ಬಂದಿದ್ದು ಫಸ್ಟ್ ಅವರು ಚಾದರ್ ಮೇಲೆ ನಡೆದಾಗ ಸೈಕಲ್ ಮಾಡ್ಬೋದಾ ಇಲ್ವಾ ಅಂತ ಮತ್ತೆ ನಾವು ಹಂಗೆ ರಿಸರ್ಚ್ ಮಾಡ್ತಾ ಹೋಗ್ತಾ ಹೋಗ್ತಾ ಇದು ಕಾರ್ದುಂಗ್ಲಾ ಮತ್ತೆ ಚಾಂಗ್ಲಾ ಅಂತ ಏನು ಎರಡು ಪಾಸ್ ಇದೆ ಅದು ವರ್ಲ್ಡ್ಸ್ ಫಸ್ಟ್ ಅಂಡ್ ಥರ್ಡ್ ಹೈಯೆಸ್ಟ್ ಮೋಟ್ರೇಬಲ್ ಪಾಸಸ್ ಸೊ ಅದನ್ನು ಹೆಂಗೆ ಇನ್ಕ್ಲೂಡ್ ಮಾಡ್ಬೋದು ರೈಡ್ ಅಲ್ಲಿ ಅಂತ ಫಸ್ಟ್ ಥಾಟ್ ಪ್ರಾಸೆಸ್ ಬಂತು ಅದಾದ ತಕ್ಷಣ ಏನಂದ್ರೆ ಪ್ರತಿ ಸತಿ ಅಡ್ವೆಂಚರ್ ಆಗಲಿ ಈ ತರ ಔಟ್ ಆಫ್ ದ ಬಾಕ್ಸ್ ಸ್ಪೋರ್ಟ್ಸ್ ಯಾವುದಿದೆ ಇಂಡಿಯಾ ಎಲ್ಲ ಫಾರಿನರ್ಸ್ ಡಾಮಿನೇಟ್ ಮಾಡುವಂತ ಸ್ಪೋರ್ಟ್ಸ್ ಯಾವುದು ಇಂಡಿಯನ್ಸ್ ಆಗಲಿ ಯಾರೂ ಪೈನಿಯರ್ ಮಾಡೋವಂಥವ್ರಿಲ್ಲ ಅಂದರೆ ಅವರೇ ಫಸ್ಟ್ ಹೆಜ್ಜೆ ತೊಗೊಂಡು ಅದನ್ನು ಮಾಡೋರು ಯಾರು ಇಲ್ಲ ಸೊ ನಾವೇನು ಅಂದ್ಕೊಂಡ್ವಿ ಒಂದು ಒಳ್ಳೆ ಉದಾಹರಣೆ ಆಗುತ್ತೆ ಒಂದು ಕಟಿಂಗ್ ಏಡ್ಜ್ ಅಡ್ವೆಂಚರ್ಸ್ ಅಂತ ಏನು ಕರೀತಾರೆ ರಿಸ್ಕಿ ಅದನ್ನು ಇಂಡಿಯನ್ಸು ಮಾಡ್ಬೋದು ಮತ್ತೆ ಆ ಥರ ಮಾಡುವಂಥ ಜಾಗಗಳು ಇಂಡಿಯಾದಲ್ಲೂ ಇವೆ ಅಂತ ತೋರಿಸೋಕ್ಕೆ ಅಂದರೆ ಮೇಜರ್ ಅಡ್ವೆಂಚರ್ ನೇಪಾಳ ಚ ಅದೆಲ್ಲ ತುಂಬ ಡಾಮಿನೇಟ್ ಮಾಡ್ತಾರೆ ಬಟ್ ಇಂಡಿಯಾದಲ್ಲೂ ಹಿಮಾಲಯಸ್ ಎಷ್ಟಿದೆ ಮತ್ತು ಸಾಹಸರಿಗೆ ಸಾಹಸ ಮಾಡುವಂತವ್ರಿಗೆ ಹೇಳಿ ಮಾಡಿಸಿದಂತ ಪ್ಲೇಸ್ ಅದು ಹಿಂಪಾಲಯ ಸೊ ನೀವು ಕೂಡ ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಖಂಡಿತ ಸೊ ಪ್ರಾಸೆಸ್ ಸ್ಟಾರ್ಟ್ ಆಗಿದ್ ಹಂಗೆ ರಾಜೇಶ್ ಚಾದರ್ ಮಾಡಿದಾಗ ಬಟ್ ಅದಾದ್ಮೇಲೆ ಎಷ್ಟೋ ಒಂದ್ ಫ್ಯಾಕ್ಟರ್ಸ್ ಬಂತು ಅದೇ ಯಾರು ಮಾಡಿಲ್ಲ ಮುಂಚೆ ಟೆಂಪರೇಚರ್ ಇದಾಗಿರ್ಬೋದು ಅದೆಲ್ಲ ರೆಕಾರ್ಡ್ಸ್ ಹಂಗೆ ಹೋಗ್ತಾ ಬಂತು ಸೊ ವಿಥೌಟ್ ಇಟ್ ವಾಸ್ ಅಂದ್ರೆ ಒಳ್ಳೆ ಉದಾಹರಣೆ ಆಗುತ್ತೆ ನಾವು ಟ್ರೈ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ಓಕೆ ರಾಜೇಶ್ ತರ ನೀವ್ ಪ್ಲಾನ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಟ್ರಕ್ಕಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಪ್ಲಾನ್ ಅನ್ನೋದು ಮಾಡ್ಕೊತಿರಲ್ವಾ ಯಾವ್ ತರ ಸರ್ಚ್ ಏನಾದ್ರು ಮಾಡಿದ್ರೆ ಹೇಗೆ ಸರ್ಚ್ ನಾರ್ಮಲಿ ಅದೇ ಬ್ಲಾಗ್ ಎಲ್ಲ ಓದ್ಕೊಂಡು ಪ್ಲಸ್ ಕಳೆದ ವರ್ಷ ಅದು ಟ್ರಕ್ ಮಾಡಿರೋದು ನಾನು ಚಾದರ್ ರಿವರ್ ಮೇಲೆ ಸೊ ಅದಾದಮೇಲೆ ಇದು ಅಂದರೆ ಥಾಟ್ ಮೈಂಡಿಂಗ್ ಬಂದಾದಮೇಲೆ ಸೈಕ್ಲಿಂಗ್ ಮಾಡಬೇಕಾದ್ರೆ ತುಂಬಾ ಚಾಲೆಂಜ್ ಇದೆ ನಡ್ಕೊಂಡು ಹೋಗ್ಬೋದು ನೀವು ಬಟ್ ಸೈಕಲ್ ಒಂದು ಹಿಮದ ಸರೋವರ ಮೇಲೆ ಅಲ್ಲ ಹಿಮದ ನದಿಯ ಮೇಲೆ ಸೈಕ್ಲಿಂಗ್ ಮಾಡಬೇಕಂದ್ರೆ ಕಷ್ಟ ಕ ಇದು ಕಷ್ಟಕರವಾದ ಇದು ಸೊ ಅದಕ್ಕೋಸ್ಕರ ಇಷ್ಟರವರೆಗೆ ಯಾರೂ ಅಟೆಂಪ್ಟ್ ಮಾಡಿರಲಿಲ್ಲ ಸೊ ಸೊ ಲೇಟರ್ ಆನ್ ನಾವು ಅದಕ್ಕೆ ಬೇಕಾಗಿರೋ ಇಕ್ವಿಪ್ಮೆಂಟ್ ಹೆಂಗೆ ಕಲೆಕ್ಟ್ ಮಾಡಬೇಕು ಸೊ ಅದನ್ನ ಹೆಂಗೆ ಒಂದು ಪ್ರಾಜೆಕ್ಟ್ ತರ ಮಾಡಿಕೊಂಡು ಒಂದು ಎರಡು ತಿಂಗಳು ನಾವು ಕೆಲಸ ಮಾಡಿದ್ವಿ ಓಕೆ ಓಕೆ ಈ ಪ್ಲಾನ್ ಬಂದ ತಕ್ಷಣ ನೀವು ಶರತ್ ಜೊತೆ ಅವ್ರಸ್ ಮಾಡಿದ್ರೆ ಹೌದು ನಾನು ಥಾಟ್ ಬಂದ ತಕ್ಷಣ ನನಗೆ ಒಬ್ಬರು ಪಾರ್ಟ್ನರ್ ಬೇಕಿತ್ತು ಇದನ್ನ ಶರತ್ ಪರಿಚಯ ಶರತ್ ಅವ್ರ್ ನಾವು ನಾಲ್ಕು ವರ್ಷನೇ ಪರಿಚಯ ಸೊ ನಾವು ಒಟ್ಟಿಗೆ ಟ್ರಕ್ ಆಗಲಿ ಸೈಕ್ಲಿಂಗ್ ಆಗಲಿ ಬಹಳಷ್ಟು ಹೋಗಿದ್ದೀವಿ ಸೊ ಪ್ಲಸ್ ಶರತ್ ಬಂದ್ಬಿಟ್ಟು ಸ್ಟೂಡೆಂಟ್ ಸೊ ನಾನು ಬೇರೆ ಟ್ರಕ್ಕಿಂಗ್ ಕೊಲೀಗ್ಸ್ ಎಲ್ಲ ಅಂದ್ರೆ ಎಲ್ರೂನು ಕೆಲಸ ಮಾಡುವ್ರೆ ಸೊ ತಾವು ನಲ್ಲಿ ತಾವು ಡಿಪ್ಲೊಮಾ ಪಡ್ದಂಥವರು ಈ ಇದಕ್ಕೂ ಮತ್ತು ವಿಚಾರಣಕ್ಕೂ ಯಾವ ತರ ಸಂಬಂಧ ಅಂತ ಸಂಬಂಧ ಅದೊಂಥರ ಹಾಬಿ ಥರ ಹಾಬಿ ಹಾ ಹೌದು ಓಕೆ ಆ್ಯಕ್ಚುಲಿ ನಾನು ಇಂಟೀರಿಯರ್ ಡಿಸೈನಿಂಗ್ ಅದು ನನ್ನ ಬ್ಯಾಗ್ರೌಂಡ್ ಆ್ಯಕ್ಚುಲಿ ಓಕೆ ಪ್ರೊಫೆಷನ್ ಓಕೆ ನಾನು ನಿಮ್ಮ ಇನ್ನಷ್ಟು ಅನುಭವಗಳನ್ನ ಕೇಳ್ತೇನೆ ಪ್ರಶಾಂತ್ ಅವ್ರನ್ನ ಕೇಳೋಣ ಪ್ರಶಾಂತ್ ಅವ್ರ ತಾವು ಕೂಡ ಸೈಕ್ಲಿಂಗ್ ಜೊತೆನೆ ಸೈಕ್ಲಿಂಗ್ ಸವಾರರ ಜೊತೆನೆ ಬೆನ್ನತ್ತಿದ್ದೀರಿ ತಾವು ಕೂಡ ಇದನ್ನ ಡಾಕ್ಯುಮೆಂಟರಿ ಮಾಡುವಂತಹದ್ದು ಯಾಕಂದ್ರೆ ಭದ್ರಾ ಅನ್ಸಂಗ್ ಅನ್ನುವಂತ ಒಂದು ಡಾಕ್ಯುಮೆಂಟರಿ ಅನ್ನ ತಾವು ಭದ್ರಾ ವಿಭಾಗದಲ್ಲಿ ವನ್ಯಜೀವಿಗಳ ಒಂದು ಅವುಗಳ ಒಡನಾಟ ಯಾವ ರೀತಿ ಆಗಿರುತ್ತೆ ಅವುಗಳ ಒಂದು ಓಡಾಟ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಸುಮಾರು ಆಗಿ ತಾವು ಸುಮಾರು ಒಂದು ವರ್ಷಗಳ ಕಾಲ ಆ ಒಂದು ಡಾಕ್ಯುಮೆಂಟರಿಯನ್ನ ಮಾಡಿ ಸಹಿ ಎನಿಸಿಕೊಂಡಂತವ್ರು ಸೊ ನೀವು ಎರಡನೇ ಡಾಕ್ಯುಮೆಂಟರಿಯನ್ನ ನೀವು ಸೈಕ್ಲಿಂಗ್ ಜೊತೆ ಬಂದ್ರಿ ಅಂತ ಅನ್ಸುತ್ತೆ ನಿಮ್ಮ ಅನುಭವ ಹೇಗಿತ್ತು ಮೊದಲು ಹೇಗೆ ರಾಜೇಶ್ ಅವ್ರ ನಿಮ್ಮನ್ನ ಕರದ್ರ ಹೇಗೆ ಇಲ್ಲ ಅದೇ ರಾಜೇಶ್ ಅವರು ಅದೇ ಅನ್ಸಂಗ್ ನೋಡಿದ್ರು ನನ್ನ ಕಾಮನ್ ಫ್ರೆಂಡ್ ಒಬ್ರು ಇದ್ರು ಗೋಲ್ಡಿ ರೆಡ್ಡಿ ಅಂತ ಸೊ ಅವರು ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರನ್ನ ಸೊ ಈ ಅನ್ಸಂಗ್ ಯಾರು ಅಂತ ಸೊ ಹಾಗಾಗಿ ಒಂದ್ಸಲ ಶರತ್ ರಾಜೇಶ್ ಇಬ್ರು ಒಟ್ಟಿಗೆ ಬಂದು ಅಪ್ರೋಚ್ ಮಾಡಿದ್ರು ಈ ತರ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಸೊ ಇದು ಫಸ್ಟ್ ಟೈಮ್ ಇದು ಈ ತರ ಒಂದು ವಿಂಟರ್ ಅಂದರೆ ಅವ್ರು ಅಪ್ರೋಚ್ ಮಾಡಿದ ರೀತಿಯೇ ನಾನು ಫಸ್ಟ್ ಅವ್ರಿಗೆ ಓಕೆ ಎಸ್ ಮಾಡೋಣ ಬಟ್ ಆದಮೇಲೆ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದು ಫಸ್ಟ್ ಓಕೆ ಅಂದಮೇಲೆ ಆಮೇಲೆ ಆಮೇಲೆ ಕಷ್ಟಗಳು ಹೇಳಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಟೆಂಪ್ರೇಚರ್ ಈ ತರ ಇರುತ್ತೆ ಹೈ ಆಲ್ಟಿಟ್ಯೂಡು ಸೊ ಆಕ್ಸಿಜನ್ ಕಮ್ಮಿ ಇರುತ್ತೆ ಸೊ ಈಗೆಲ್ಲ ಅಂದ್ರೆ ಬರೀ ಚಾಲೆಂಜಸ್ ಎಲ್ಲ ಹೇಳಿದ್ರು ಬಟ್ ಅಂದ್ರೆ ನಾವು ಹೋಗ್ಲಿಕ್ಕಿಂತ ಮುಂಚೆನೆ ಫುಲ್ ಸ್ಟ್ರಾಂಗ್ ಮಾಡ್ಬಿಟ್ಟಿದ್ರು ಈ ತರ ಇರುತ್ತೆ ಕಷ್ಟ ಇರುತ್ತೆ ಅಂತ ನೆಕ್ಸ್ಟ್ ಬಂದಿದೆ ಫಿಲ್ಮ್ ಮಾಡ್ಬೇಕು ಅಂದ್ರೆ ಬಟ್ ಏನಂದ್ರೆ ಕ್ರೂ ಜಾಸ್ತಿ ಬೇಕಾಗುತ್ತೆ ಯೂಶಲಿ ಮಾಡಬೇಕಂದ್ರೆ ಬಟ್ ಅಲ್ಲಿ ಏನ್ ಚಾಲೆಂಜಸ್ ಅಂದ್ರೆ ಅಲ್ಲಿಗೆ ಬರಲಿಕ್ಕೆ ತುಂಬಾ ಜನ ತಯಾರಿಲ್ಲ ಯಾಕಂದ್ರೆ ಅಷ್ಟು ನಲ್ವತ್ತು ದಿನ ಒಟ್ಟಿಗೆ ಹೋಗ್ಬೇಕಲ್ಲಿ ಮೀನ್ ಶೂಟ್ ಮಾಡಬೇಕು ತುಂಬಾ ಕಷ್ಟ ಟೆರೆ ಏನ್ ಚಳಿ ಮೈನಸ್ ತರ್ಟಿ ಮೈನಸ್ ಟ್ವೆಂಟಿ ಥರ ಟೆಂಪರೇಚರ್ ಸೊ ಈಗ ಜೊತೆಗೆ ನಾವು ಫಸ್ಟ್ ಹೇಳಿದ್ರು ನೀವು ಒಬ್ಬರೇ ಬರ್ಲಿಕ್ಕೆ ಆಗುತ್ತಾ ಯಾಕಂದ್ರೆ ತುಂಬಾ ಜನಕ್ಕೆ ನಾವು ಐ ಮೀನ್ ರೆಡಿ ಮಾಡ್ಲಿಕ್ಕೆ ಅಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ತುಂಬ ಜನಕ್ಕೆ ಏನಾದ್ರು ಆದ್ರೆ ಆಮೇಲೆ ಇಡೀ ಪ್ರಾಜೆಕ್ಟ್ ನಾನು ಈ ಪ್ಯಾಕೇಜ್ ನಲ್ಲಿ ನೋಡಿದೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಉಷ್ಣಾಂಶ ಇರುವಂತದ್ದು ಅಂದ್ರೆ ಅಂತ ಅಷ್ಟೊಂದು ಶೀತ ಇರುವಂತ ಪ್ರದೇಶದಲ್ಲಿ ನಾವು ನಾರ್ಮಲ್ ಆಗಿ ಹೋಗಕ್ ಆಗಲ್ಲ ಅಲ್ಲಿ ಖಂಡಿತ ವಿಶೇಷವಾಗಿ ಒಂದು ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ನೀವ್ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಕ್ಯಾಮ್ರಾ ಜೊತೆಗೆ ಕ್ಯಾಮ್ರಾ ಜೊತೆಗೆ ಅದೇ ಅಂದ್ರೆ ಟೆಕ್ನಿಕಲಿ ತುಂಬಾ ಇದು ಪ್ರಿಪೇರ್ ಮಾಡ್ಕೊಂಡ್ರಿ ಶೂಟ್ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಅದರ್ ದನ್ ಶೂಟಿಂಗು ಅಲ್ಲಿ ಇವನ್ ಆ ಚಳಿಗೆ ಹೇಗೆ ನಮ್ದು ಬಾಡಿನ ಕವರ್ ಮಾಡಬೇಕು ಸೊ ಅದೆಲ್ಲ ರಾಜೇಶ್ ಶರತ್ ಅವ್ರೆ ಫುಲ್ ನಮ್ಗೆ ಟ್ರೈನ್ ಮಾಡಿದ್ದು ಇವನ್ ಬ್ರೀತಿಂಗ್ ಫಸ್ಟ್ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದಾದ್ಮೇಲೆ ನನ್ಗೆ ಸೋ ಒಬ್ರು ಜೊತೆಗೆ ಬೇಕಲ್ಲ ಸೊ ನಾನು ಅವ್ರಿಗೆ ಇಲ್ಲ ನನ್ನ ಜೊತೆ ಒಬ್ರು ಬೇಕೇ ಬೇಕು ಬೇಕೇ ಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಶೂಟ್ ಮಾಡ್ಲಿಕ್ಕೆ ಅಂತ ಸೊ ಅದಾದ್ಮೇಲೆ ನಾನ್ ತುಂಬಾ ಜನ ಇದ್ ಮಾಡಕ್ಕೆ ಚಂದ್ರಶೇಖರ್ ಅವರು ನನ್ಗೆ ಸಪೋರ್ಟ್ ಮಾಡೋರು ಇಲ್ಲ ಬರ್ತೀಯ ಅಂತ ಕೇಳಿದ್ಕೆ ಇಲ್ಲ ಖಂಡಿತ ಬರ್ತೀರಿ ಅವರು ಅಡ್ವೆಂಚರ್ಗೆ ತುಂಬ ಸೌಂಡ್ ಇದ್ದಾರೆ ಸೊ ದೆನ್ ಅವರು ಫಾರ್ಟಿ ಡೇಸ್ ಇವನ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವ್ರದ್ದು ನಾವು ಹೋಗೋ ಎಕ್ಸ್ಪಿಟೇಷನ್ ಅಂತದ್ರಲ್ಲೇ ಅವ್ರದ್ದು ಮದುವೆ ಇತ್ತು ಅದನ್ನು ಪೋಸ್ಟ್ ಮಾಡ್ಕೊಂಡು ಅವರು ಇದಕ್ಕೋಸ್ಕರ ಈ ಪ್ರಾಜೆಕ್ಟ್ಗೋಸ್ಕರ ಸೊ ಪೋಸ್ಟ್ ಮಾಡಿ ನಮ್ಮ ಜೊತೆಗೆ ಬಂದು ಸರಿ ಚಂದ್ರ ಅವ್ರು ಮಾತಾಡ್ತಾನೆ ಚಂದ್ರ ಅವರೇ ಮದುವೆಯನ್ನು ಪೋಸ್ಟ್ ಮಾಡಿ ಮಾಡ್ಕೊಂಡು ನೀವು ಸಾ ಹಿಮಾಲಯವನ್ನು ನೋಡೋಕೆ ಹೋಗಿದ್ರಿ ನಿಮ್ಮ ಅನುಭವ ಹೇಗಿತ್ತು ತುಂಬ ಚೆನ್ನಾಗಿತ್ತು ಅನುಭವ ಅಂದರೆ ಹಿಮಾಲಯ ಅಲ್ಲ ನಿಮ್ಮ ಮನೆಯಲ್ಲಿ ಒಪ್ಕೊಂಡ್ರ ಅಂತ ಯಾಕಂದ್ರೆ ಮದುವೆ ಬರ ನೀವು ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಡಿಸೆಂಬರ್ ಟೆಂತ್ ನಂದು ಎಂಗೇಜ್ಮೆಂಟ್ ಆಗಿತ್ತು ಸೊ ಅದಕ್ಕೆ ಮುಂಚೆ ಪ್ರಶಾಂತ್ ಅವ್ರಿಗೆ ಈ ಥರ ಬರ್ತೀಯ ಅಂತ ನಾನು ಫಸ್ಟ್ ಟೈಮೇ ಅವ್ರಿಗೆ ಬರ್ತೀನಿ ಖಂಡಿತಗಳು ಬರ್ತೀನಿ ಅಂತ ಸೊ ಆಮೇಲೆ ಎಂಗೇಜ್ಮೆಂಟ್ ಆದಮೇಲೆ ಡೇಟ್ಸ್ ಮದುವೆಗೆ ಡೇಟ್ಸ್ ಬಂದು ಫೆಬ್ರವರಿ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಬಂತು ಸೊ ಮನೇಲೆಲ್ಲರೂ ಹೋಗೋದು ಬೇಡ ಹಾಗೆ ಹೀಗೆ ಅಂತ ಹೇಳಿದರು ಇಲ್ಲ ಆಮೇಲೆ ನಾನು ಗಟ್ಟಿ ಮನ್ಸ್ ಮಾಡಿ ನಾನು ಹೋಗೇ ಹೋಗ್ತೀನಿ ದಿಸ್ ಈಸ್ ಒನ್ ಒನ್ಸ್ನ ಲೈಫ್ ಟೈಮ್ ಅಪರ್ಚುನಿಟಿ ಅಂತ ಹೇಳಿ ಸೊ ಮನೆಯವ್ರಿಗೆ ಒಪ್ಸಿ

ತಾವು ಹೇಳಿ ನಮ್ಮ ವೀಕ್ಷಕರು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ನೀವು ಹಿಮಾಲಯವನ್ನ ಹತ್ತಿದಿರಿ ಸೈಕಲ್ ಸಮೇತವಾಗಿ ನೀವು ಹೇಗೆ ಆರಂಭ ಮಾಡಿದ್ರಿ ಬೆಂಗಳೂರಿಂದ ನಿಮ್ಮ ಜರ್ನಿಯನ್ನ ಹೇಗೆ ಆರಂಭಿಸಿದ್ರಿ ಬೆಂಗಳೂರಿಂದ ಪ್ರಿಪ್ರೇಷನ್ ಪಾರ್ಟ್ ಅಲ್ಲಿ ಒಂದು ಎರಡು ತಿಂಗಳು ನಾವು ಇದ್ರ ಪ್ರಾಜೆಕ್ಟ್ ಇಂದ ಕೆಲಸ ಮಾಡಿದ್ವಿ ಪ್ರತಿಯೊಂದು ಸೈಕಲ್ ಹಿಡಿದು ಅದರ ಕಾಂಪೊನೆಂಟ್ ಬಗ್ಗೆ ಆ ಕಂಡೀಷನಿಗೆ ಆ ಟೆರೇನಿಗೆ ಯಾವ ತರ ಬೈಕ್ ಕೊಂಡೋಗ್ಬೇಕು ಯಾವ ಥರ ಟೈರ್ ಇರಬೇಕು ಪ್ಲಸ್ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಎಷ್ಟೋ ಕಾಂಪೋನೆಂಟ್ಸ್ಗಳು ಆ ಟೆಂಪರೇಚರ್ ವರ್ಕ್ ಆಗಲ್ಲ ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಕೈ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಫಾರ್ಟಿ ತರ್ಟಿ ಸಿಕ್ಸ್ ಡೇಸ್ ಏನು ಪ್ಲಾನ್ ಮಾಡಿದ್ವಿ ಒಂದು ವರ್ಷದಿಂದ ಫುಲ್ ನೀರ್ ಪಾಲ್ ಆಗುವ ಚಾನ್ಸಸ್ ಇರುತ್ತೆ ಸೈಕಲ್ ರಕ್ಷಿಸಬೇಕು ಅನ್ನೋದನ್ನ ಪ್ಲಾನ್ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ನಾವು ನಮ್ಮ ಬಗ್ಗೆ ಅಂದ್ರೆ ಹೆಂಗೆ ಟೆಂಪ್ರೇಚರಿಂದ ಕೋಲ್ಡ್ ಟೆಂಪ್ರೇಚರ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಫೋರ್ ತರ್ಟಿ ಸಿಕ್ಸ್ ಡೇಸ್ ನಾನು ಇದಕ್ಕಿಂತ ಮುಂಚೆ ಹೋಗಿದ್ದೀನಿ ಬಟ್ ತರ್ಟಿ ಸಿಕ್ಸ್ ಡೇಸ್ ನಾನು ಹೋಗಿರಲಿಲ್ಲ ಅಂದರೆ ಇಟ್ಸ್ ಅಬೌಟ್ ಮೈನಸ್ ಟ್ವೆಂಟಿ ಟು ಮೈನಸ್ ಫಾರ್ಟಿ ಡಿಗ್ರೀಲಿ ತರ್ಟಿ ಸಿಕ್ಸ್ ಡೇಸ್ ಸರ್ವೈವ್ ಆಗೋದೇ ಒಂದು ದೊಡ್ಡ ಕ್ವಶನು ದ್ಯಾನ್ ಡೂಯಿಂಗ್ ದ ಎಕ್ಸ್ಪಿಡಿಷನ್ ಸೊ ಅದ್ರ ಬಗ್ಗೆ ಅಂದ್ರೆ ಫುಡ್ ಆಗ್ಲಿ ಯಾಕಂದ್ರೆ ನಾವು ಒಂದ್ ವಾರ ಮುಂಚೆಲ್ಲ ಹೋಗಿದ್ವಿ ಒಂದ್ ವಾರ ಬಹಳಷ್ಟು ಜನ ಹೋಗಿ ಬರ್ತಾರೆ ಬಟ್ ತರ್ಟಿ ಸಿಕ್ಸ್ ಡೇಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ಒಟ್ಟು ನೀವು ಜರ್ನಿ ಮಾಡಿದ್ದು ತರ್ಟಿ ಸಿಕ್ಸ್ ಡೇಸ್ ಹೌದು ನಾವು ಹಿಮಾಲಯದಲ್ಲಿ ತರ್ಟಿ ಸಿಕ್ಸ್ ಮೂವತ್ತಾರು ದಿವಸ ಅಲ್ಲಿದ್ವಿ ಅಂದ್ರೆ ಹಿಮಾಲಯದಲ್ಲಿ ಮೂವತ್ತಾರು ದಿವಸ ಕಳೆದಿದ್ದೀರಿ ನೀವು ಹೌದು ಸೊ ಇಲ್ಲಿಂದ ಬೆಂಗಳೂರಲ್ಲಿ ನೀವು ರೀಚ್ ಆಗಿದೆ ಹಾಗೆ ಬೆಂಗಳೂರಲ್ಲಿ ಬೈ ಟ್ರೈನ್ ಇಲ್ಲ ನಾವು ಆಕ್ಚುಲಿ ಇಲ್ಲಿಂದ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಲ್ಲಿಗೆ ಆಕ್ಚುಲಿ ಟ್ರೈನ್ ಫೆಸಿಲಿಟಿ ಇಲ್ಲ ಅಲ್ಲಿ ಓಕೆ ರೋಡ್ ಇಲ್ಲಿಂದ ನಾವು ಡೆಲ್ಲಿಗೆ ಹೋದ್ವಿ ಡೆಲ್ಲಿನ ಕನೆಕ್ಟಿಂಗ್ ಫ್ಲೈಟ್ ಬಂದ್ಬಿಟ್ಟು ಲೇಗೆ ಓಕೆ ಸಮ್ಮರ್ ಅಲ್ಲಿ ಹೋದ್ರೆ ಆಕ್ಚುಲಿ ನಿಮ್ಗೆ ಬೈ ರೋಡ್ ನೀವು ಹೋಗ್ಬಹುದು ವಯ ಮನಾಲಿ ಇಲ್ಲಾಂದ್ರೆ ವಯ ಶ್ರೀನಗರ್ ಕಾರ್ಗಿಲ್ ಇಂದ ಬಟ್ ಇದು ಕೋಲ್ಡ್ ಅಂದ್ರೆ ಚಳಿಗಾಲದಲ್ಲಿ ಫುಲ್ ಬ್ಲಾಕ್ ಆಗಿರುತ್ತೆ ಓಕೆ ಸೊ ಓನ್ಲಿ ವೇ ವೇ ಯು ಕ್ಯಾನ್ ರೀಚ್ ಇಸ್ ಬೈ ಫ್ಲೈಟ್ ಓನ್ಲಿ ಅಂದ್ರೆ ನದಿ ನೀರು ಅನ್ನೋದ್ ಅಥವಾ ಸಮುದ್ರದ ನೀರು ಏನಿರುತ್ತೆ ಅದು ಎಲ್ಲಾ ಮಂಜುಗಡ್ಡೆ ಆಗಿರುತ್ತೆ ಕಂಪ್ಲೀಟ್ಲಿ ಓಕೆ ಮಂಜುಗಡ್ಡೆ ಸರ್ ಎಂಥ ರಿಸ್ಕ್ ಸರ್ ಇದು ಈಗ ಮಂಜುಗಡ್ಡೆ ಆಗಿದೆ ಅಂದ್ಬಿಟ್ಟು ನಾವು ಕಾಲಿಟ್ಟಾಗ ಅಲ್ಲಿ ಬೈ ಚಾನ್ಸ್ ನೀರು ಇತ್ತು ಅಂದ್ರೆ

ಯಾಕೆ ನಾವು ಇದನ್ನು ಮಾಡಬಾರ್ದು ಅಂತ ನಮ್ಮ ತಲೆಲಿ ತ ಅಂದರೆ ಯೋಚನೆ ಬಂದಿರೋದು ಹಾಗೆ ಶರತ್ ಇದು ಒಂದು ರೀತಿಯಿಂದ ಲೈಫ್ ರಿಸ್ಕೆ ಯಾಕಂದರೆ ಡಿಸ್ಕಸ್ ಮಾಡ್ಬೋದು ಪ್ಲ್ಯಾನ್ ಮಾಡ್ಬೋದು ಮಾತಾಡ್ಬೋದು ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಇಳಿದಾಗ ಆ ಮಂಜುಗಡ್ಡೆ ನೀರು ಇದೆ ಅಂತ ತಿಳ್ಕೊಂಡು ನಾವು ಮಂಜುಗಡ್ಡೆ ಇದೆ ಅಂತ ಕಾಲಿಟ್ಟಾಗ ಅಲ್ಲಿ ನೀರಿತ್ತು ಅಂದ್ರೆ ಅಂದರೆ ಲೈಫೇ ಅಲ್ವಾ ಇಂಥದ್ದು ಸವಾಲುಗಳನ್ನು ಹೇಗೆ ಫೇಸ್ ಮಾಡಿದ್ರಿ ನೀವು ಒಂದು ಏನಂದರೆ ಹಿಂದೆ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಯಾಕಂದರೆ ನಾವು ಇಲ್ಲಿ ಡಿಸಿಷನ್ ತೊಗೊಳಕ್ಕಾಗಲ್ಲ ಆನ್ ಫೀಲ್ಡ್ ನಾವು ಏನು ಮಾಡ್ತೀವಿ ಅಂತ ಸೊ ನಾವು ಅಲ್ಲಿ ಹೋಗಿ ಕಂಡೀಷನ್ಸ್ ನೋಡೋವರೆಗೂ ನಾವು ಪ್ರಿಪೇರ್ ಎಷ್ಟು ಆಗಿದ್ರು ಎಕ್ಸ್ಪೀರಿಯನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ರಾಜೇಶು ಮುಂಚೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದಾರೆ ಹಿಮಾಲಯ ನಂದು ಏಳನೇ ಟ್ರಿಪ್ ಹಿಮಾಲಯಾಸ್ಗೆ ಸೊ ಐಸ್ನಾಗಲಿ ಸ್ನೋ ಕಂಡೀಷನ್ ಆಗ್ಲಿ ಹೆಂಗ್ ರೀಡ್ ಮಾಡ್ಬೇಕಂತ ಒಂದು ಪ್ರಯರ್ ನಾಲೆಡ್ಜ್ ತುಂಬ ಹೆಲ್ಪ್ ಆಯಿತು ಯಾಕಂದ್ರೆ ಅದೇ ಹೇಳ್ದಂಗೆ ಸಖತ್ ಕಾನ್ ಇದೆ ಏನಂದರೆ ಏನೇ ಒಂದೇ ಒಂದು ತಪ್ಪು ಮಾಡಿದ್ರು ಫೇಸ್ ಮಾಡಿದ್ರು ಸೊ ಸಿಕ್ ಮಿಸ್ಟೇಕ್ ಅಂತ ಏನೂ ಇಲ್ಲ ಅಲ್ಲಿ ಸೊ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಒಂದು ತುಂಬಾ ಹೆಲ್ಪ್ ಆಯ್ತು ಅದು ಮತ್ತೆ ಮೌಂಟೇನರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ನಾನು ಬಂದಿರೋದ್ರಿಂದ ನೀವು ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನ ಚೇಂಜ್ ಆಗಲಿ ಅಥವಾ ತಿದ್ದುಪಡಿ ಮಾಡ್ಕೊಳಕ್ಕಾಗಲಿ ಅವಕಾಶ ಇಲ್ಲ ಅದೇ ಯುವರ್ ಮಿಸ್ಟೇಕ್ ಮೈಟ್ ಬಿ ಯುವರ್ ಲಾಸ್ಟ್ ಮಿಸ್ಟೇಕ್ ಲಾಸ್ಟ್ ಮಿಸ್ಟೇಕ್ ಓಕೆ ಅದೇ ಸೊ ನಾನು ಸ್ವಲ್ಪ ಮೌಂಟೇರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಸ್ನೋ ಮತ್ತೆ ಐಸ್ ಮೇಲೆ ತುಂಬಾ ಟ್ರೈನಿಂಗ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇತ್ತು ನನಗೆ ನಾನು ರಾಜೇಶ್ ಕೇಳಿದಾಗ್ಲೂ ನನಗೆ ನಾನು ಅದನ್ನೇ ಹೇಳಿದೆ ಸೊ ನನಗೆ ಪ್ರಯಾರಿಟಿ ಏರಿಯಾ ಸೊ ಕ್ಯಾಲ್ಕುಲೇಟಿವ್ ಆಗಿ ಹೆಂಗೆ ಐಸ್ ಕಂಡೀಷನ್ಸ್ ನ ಜಡ್ಜ್ ಮಾಡಿ ಆಮೇಲೆ ಆನ್ಫೀಲ್ಡ್ ಕಾಲ್ ಕರೆಕ್ಟ್ ಆಗಿ ತಗೊಳ್ಬೇಕು ಅಂತ ಮನಾಲಿಯಿಂದ ಹೇಗೆ ನಿಮ್ಮದು ಜರ್ನಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಮಾಡಿರೋದು ಸೊ ಲೇಯಿಂದ ಫಸ್ಟ್ ನಾವು ಇದು ಅಲ್ಟಿಟ್ಯೂಡ್ ಅಲ್ಲಿ ಎಕ್ಲೊಮಿಟೈಸ್ ಆಗ್ಬೇಕು ಬಾಡಿ ಆಕ್ಚುಲಿ ಸೊ ಇದು ಬೆಂಗಳೂರು ಬಂದ್ಬಿಟ್ಟು ತ್ರೀ ತೌಸಂಡ್ ಫೀಟ್ ಇದೆ ಸಮುದ್ರದ ಮಟ್ಟದ ಮಟ್ಟದಿಂದ ಲೇಹ್ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಐನೂರು ಅಡಿ ಇದೆ ಆಮೇಲೆ ನಾವು ಸಾಹಸ ಮಾಡುವಂತ ಜಾಗಗಳು ಸೇ ಅಬೌಟ್ ಒಂದು ಫಿಫ್ಟೀನ್ ತೌಸಂಡ್ ಇಂದ ಹದಿನೈದು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದ ಮುನ್ನೂರು ವರೆಗೆ ಇದೆ ಅಲ್ಲಿಗೆ ಬಾಡಿ ಆಗಿರ್ಬೇಕು ಇಲ್ಲ ಆದ್ರೆ ತುಂಬಾನೇ ರಿಸ್ಕ್ ಇರುತ್ತೆ ಸಾಹಸದ ರಿಸ್ಕ್ ಬೇರೆ ಬಟ್ ನಿಮ್ದು ಹೆಲ್ತ್ ವೈಸ್ ರಿಸ್ಕ್ ಬೇರೆ ಸೊ ಎಕ್ಲೊಮಟೈಸ್ ಬಂದ್ಬಿಟ್ಟು ಫಸ್ಟ್ ನಾವು ಅಲ್ಲಿ ಮೂರು ದಿವಸ ಏನು ಮಾಡಿರಲಿಲ್ಲ ಸೊ ಅದ್ ಮಾಡಿ ಎಕ್ಲೊಮೆಟೈಸ್ ಆದ್ಮೇಲೆ ಮತ್ತೆ ಟ್ರೈನಿಂಗ್ ರೈಡ್ ಅಂದ್ರೆ ಅಲ್ಲಿ ಲೋಕಲ್ ಹೋಗ್ಬಿಟ್ಟು ಆಮೇಲೆ ಇದನ್ನ ನಾವು ಈಗ ಜರ್ನಿ ಮಾಡಬೇಕು ಅಂತಂದ್ರೆ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹೋಗ್ಬೇಕು ಅಂತಂದ್ರೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಅಲ್ಲಿ ಸೊ ಅಲ್ಲಿ ಆಫೀಸರ್ ಮೀಟ್ ಮಾಡಬೇಕಾಗುತ್ತೆ ಹೆಸರು ನೋಂದಣಿ ಮಾಡಬೇಕಾಗುತ್ತೆ ಆತರ ನೀವು ನಿಮ್ಗೂ ಕೂಡ ಅಲ್ಲಿ ಏನಾದ್ರು ಸಮಸ್ಯೆ ಉಂಟಾಯ್ತಾ ಅಥವಾ ಹೇಗೆ ಮಾಡಿದ್ರಿ ಅಲ್ಲಿ ಆಕ್ಚುಲಿ ಇದಕ್ಕೆ ಸ್ಪೆಷಲ್ ಇನ್ಲೈನ್ ಪರ್ಮಿಟ್ ಅಂತ ಇದೆ ಎಕ್ಸ್ಟ್ರೀಮ್ ಗಡಿ ತುಂಬಾ ಹತ್ರ ಹೋಗ್ತಾ ಚೈನಾ ಸೋಲ್ಜರ್ ಎಸ್ ಸೊ ನಾವು ಅಷ್ಟು ಎಕ್ಸ್ಟ್ರೀಮ್ ಬಾರ್ಡರ್ ಹೋಗಿದ್ದೀವಿ ಸೊ ಅದಕ್ಕೆ ಇದಕ್ಕೆ ಇನ್ಲೈನ್ ಪರ್ಮಿಟ್ ಅಂತಾರೆ ಸೊ ಅದನ್ನು ಒಪ್ಟೈನ್ ಮಾಡಿಕೊಂಡು ಡಿ ಸಿ ಆಫೀಸಲ್ಲಿ ಓಕೆ ಸೊ ಫಸ್ಟ್ ಅವರ್ ನಮ್ಮ ಸೈಕಲ್ ಅಂದ್ಕೊಂಡು ಇದು ಈ ಸಾಹಸಕ್ಕೆ ಯಾಕೆ ಕೈ ಆಗ್ತಾ ಇದ್ದೀರಾ ಚಳಿಗಾಲದಲ್ಲಿ ಇಲ್ಲಿ ಯಾರೂ ಬರೋಲ್ಲ ಎಲ್ಲರೂ ಬರೋದು ಅಂದ್ರೆ ಸಮ್ಮರಲ್ಲಿ ಸೊ ನೋಡಿ ಎರಡು ಅಂದ್ರೆ ನೀವು ಎರಡು ಸರ್ತಿ ಥಿಂಕ್ ಮಾಡ್ಬಿಟ್ಟಿ ಈಗ ಕೈ ಹಾಕಿ ಅಂತ ಎಷ್ಟೋ ಜನ ಹೇಳಿದ್ರಲ್ಲೂ ಹೌದು ನೀವು ಸಮ್ಮರ್ ಅಲ್ಲಿ ಬರೋದನ್ನ ನೀವು ಚಳಿಗಾಲದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇಲ್ಲ ನಾವು ಸಮ್ಮರ್ ಅಲ್ಲಿ ಆಲ್ರೆಡಿ ಇದನ್ನ ಮಾಡಿ ಮಂಜುಗಡ್ಡೆ ಇರೋ ಹೌದು ಮಂಜುಗಡ್ಡೆ ಇರಲಿ ಯಾಕಂದ್ರೆ ವಿಂಟರ್ ಅಲ್ಲಿ ಯಾರು ಅಟೆಂಪ್ಟ್ ಮಾಡಿರಲಿಲ್ಲ ಓಕೆ ಪ್ರತಿ ಸರ್ತಿನೂ ಅದೇ ಇವರು ಶರತ್ ಹೇಳಿದಂಗೆ ನಮ್ಗೆ ಹೊರಗಡೆ ದೇಶದವರು ಬಂದು ಒಂದು ಈ ಸಾಹಸನ ಅಂತ ಮಾಡಬಹುದಂತ ಓಕೆ ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಅಂದ್ರೆ ವೈ ಕಾಂಟ್ ವಿ ಡೂ ಇಟ್ ಅವರ್ ಸೆಲ್ಫ್ ಅಂಡ್ ಶೋ ಇಟ್ ಟು ದ ವರ್ಲ್ಡ್ ವಿ ಕ್ಯಾನ್ ಆಲ್ಸೋ ಡು ಸಮಥಿಂಗ್ ಅಂತ ಶರತ್ ಈ ಒಂದು ವಿಚಾರವನ್ನ ರಾಜೇಶ್ ಅವರು ನಿಮಗೆ ಹೇಳಿದ್ರ ಅಥವಾ ನೀವೇ ರಾಜೇಶ್ ಅವರಿಗೆ ಈ ವಿಚಾರವನ್ನು ತಿಳಿಸಿದ್ರ ಅಂದ್ರೆ ಅಂದ್ರೆ ಒಟ್ಟಿಗೆ ಅಂದ್ರೆ ಥಾಟ್ ಪ್ರೊಸೆಸ್ ಸಿಮಿಲರ್ ಇರುತ್ತೆ ಯಾಕಂದ್ರೆ ಒಂದೇನಂದ್ರೆ ನಮ್ಗೆಲ್ಲರಿಗೂ ಒಂದು ಈ ತರ ಕ್ಲೈಂಬಿಂಗ್ ಆಗಲಿ ಸೈಕ್ಲಿಂಗ್ ಆಗಲಿ ಈ ತರ ಸ್ಪೋರ್ಟ್ಸ್ ಗೆ ಒಂದು ರೆಕಗ್ನಿಷನ್ ಸಿಕ್ತಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಸೊ ಅದರಿಂದ ನಮಗೆ ರೆಕಗ್ನೈಸ್ ಆಗೋದಕ್ಕಿಂತ ನಮ್ಮ ಇಂಡಿಯಾಲೂ ಒಂದು ಅಂದರೆ ಅದಕ್ಕೆ ರೆಕಗ್ನಿಷನ್ ಬರಲಿ ಅಂದರೆ ಇಂಡಿಯನ್ಸು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಒಂದು ವರ್ಲ್ಡ್ಗೆ ಇಂಪ್ರೆಷನ್ ಬರಲಿ ಅಂತ ಒಂದು ಸಖತ್ ಇಂಟೆನ್ಷನ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದು ಓಕೆ ನಿಮ್ಮ ಸಾಹಸ ಗಾಥೆಯನ್ನ ಇನ್ನಷ್ಟು ವೀಕ್ಷಕರಿಗೆ ಕಟ್ಟಿಕೊಡೋಣ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಕಾಯ್ತಾ ಇರಿ ಈಗ ಒಂದು ಬ್ರೇಕ್ ತಗೊಳ್ತೇನೆ ನಂತರ ಈ ಒಂದು ಹುಚ್ಚು ಸಾಹಸ ಬಗ್ಗೆ ಇನ್ನೂ ರೋಚಕವಾದಂಥ ಖಾತೆಗಳಿದ್ದಾವೆ ಅವರ ಒಂದು ಅನುಭವಗಳಿದಾವೆ ಅವನ್ನ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಸಾಹಸಿ ಕನ್ನಡಿಗರು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ವೀಕ್ಷಕರೇ ನಮ್ಮ ಸ್ಟುಡಿಯೋದಲ್ಲಿ ನಾಲ್ವರು ಸಾಹಸಿಗರಿದ್ದಾರೆ ಹಿಮಾಲಯ ಪರ್ವತದಲ್ಲಿ ಒಂದು ಸಾಹಸ ಗಾಥೆಯನ್ನು ಮಾಡಿದ್ದಾರೆ ಅದು ಸೈಕ್ಲಿಂಗ್ ಮೂಲಕ ಈ ಒಂದು ಸಾಹಸವನ್ನು ಮರೆದಿದ್ದಾರೆ ಅವರ ಅನುಭವಗಳನ್ನು ರೋಚಕವಾದಂಥ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದಾರೆ ಶರತ್ ಅವರೇ ತಾವು ಹೇಳ್ತಾ ಇದ್ರಿ ಸಮುದ್ರದ ಮಟ್ಟದಿಂದ ಸಾಕಷ್ಟು ಮೇಲ್ಮಟ್ಟಕ್ಕೆ ನೀವು ಹೋಗಬೇಕಾಗತ್ತೆ ಈ ಬೆಂಗಳೂರಿಂದ ಸುಮಾರು ಒಂದು ಕಿಲೋಮೀಟರ್ ಅಂತ ಅಪ್ರಾಕ್ಸಿಮೇಟ್ಲಿ ಹೇಳೋದಾದ್ರೆ ಸೊ ಇಷ್ಟೊಂದು ಹೈಟ್ ಅಲ್ಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ಕ್ಲೈಮೇಟ್ ಕೂಡ ವೆದರ್ ಕೂಡ ಚೇಂಜ್ ಆಗುತ್ತೆ ವಾತಾವರಣ ಇಡೀ ವಾತಾವರಣನೇ ಚೇಂಜ್ ಆಗುತ್ತೆ ಆವಾಗ ನಿಮ್ಮ ಬಾಡಿ ಇಲ್ಲಿಗೆ ನಾವು ಈ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿರುವಂಥ ಬಾಡಿ ಅಲ್ಲಿ ಹೊಂದ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಆತರ ಏನಾದರೂ ಸಮಸ್ಯೆ ಉಂಟಾಯ್ತಾ ಅಲ್ಲಿ ಯಾವ ತರ ಫೇಸ್ ಮಾಡಿದ್ರಿ ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಒಂದ್ ಅದೇ ಅಕ್ಲಾಮಿಟೈಸೇಷನ್ ಅಂತ ಏನು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಮೂರು ಮೂರು ದಿನ ರಾಜೇಶ್ ಅದೇನಂದರೆ ಹನ್ನೊಂದು ಸಾವಿರ ಅಡಿ ಆಲ್ಮೋಸ್ಟ್ ಆಕ್ಸಿಜನ್ ಲೆವೆಲ್ಸ್ ಟೂ ಥರ್ಡ್ಸ್ ಇರುತ್ತೆ ಅಂದ್ರೆ ಮುಕ್ಕಾಲ್ ಭಾಗ ನಾವು ಹದಿನೆಂಟು ಸಾವಿರ ಅಡಿ ಯಾವುದು ಕಾರ್ದುಂಗ್ಲಾ ಪಾಸ್ ಟಾಪ್ ಏನಿದೆ ಅದರಲ್ಲಿ ಅರ್ಧ ಇಲ್ಲಿ ಬೆಂಗಳೂರ್ ಅರ್ಧ ಇರುತ್ತೆ ಆಕ್ಸಿಜನ್ ಕಾರ್ದುಂಗ್ಲಾ ಏನದು ಮೌಂಟನ್ ಪಾಸ್ ಅದು ವರ್ಲ್ಡ್ ಹೈಯೆಸ್ಟ್ ಮೋಟ್ರಬಲ್ ಪಾಸ್ ಅದು ಓಕೆ ಸೊ ಅದು ಹದಿನೆಂಟು ಸಾವಿರದ ಏಳ್ನೂರ ಅಡಿ ನೀವು ಹೇಳಿದ್ದು ಓಕೆ ಸೊ ಅದರಲ್ಲಿ ಅದ್ರ ಮೇಲ್ಗಡೆ ಅರ್ಧ ಇರುತ್ತೆ ಆಕ್ಸಿಜನ್ ಸೊ ನಿಮ್ಗೆ ಬಾಡಿಲಿ ಎಲ್ಲಾ ಅಂಗಗಳು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಆಕ್ಸಿಜನ್ ಅರ್ಧ ಇವಾಗ ಅಂದ್ರೆ ನಿಮಗೆ ಅಲ್ಲಿ ಆಕ್ಸಿಜನ್ ಕೊರತೆ ಎದುರಾಯ್ತು ಫಸ್ಟ್ ಹೌದು ಓಕೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದೆ ಆಕ್ಸಿಜನ್ ಹೌದು ಅಂದ್ರೆ ನೀವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಕೊಂಡು ಹೋಗಿದ್ರೆ ಹಾಕಿ ನಾರ್ಮಲ್ ಆಗಿ ಹೋಗಿದ್ರೆ ಏನಂದ್ರೆ ದರ್ ಇಸ್ ನೋ ಸೊಲ್ಯೂಷನ್ ಫಾರ್ ಆಲ್ಟಿಟ್ಯೂಡ್ ಏನಂದ್ರೆ ಅಕ್ಲೈಮೇಟೈಸ್ ಆಗೋದು ಒಂದೇ ಒಂದು ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಬಾಡಿನ ಹೆಂಗೆ ಇದ್ ಮಾಡ್ಬೇಕು ನೀರ್ ಜಾಸ್ತಿ ಕುಡಿಯೋದಾಗ್ಲಿ ಅಥವಾ ಬ್ರೀದಿಂಗ್ ಹೆಂಗೆ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ಹೋದ ತಕ್ಷಣ ಮತ್ತೆ ರೆಸ್ಟಿಂಗ್ ಸೈಕಲ್ಸ್ ಆಗ್ಲಿ ಎಲ್ಲಾನು ಸಖತ್ ಪ್ಲಾಂಡ್ ಆಗಿ ಮತ್ತೆ ಮೆಟಿಕ್ಯುಲಸ್ ಆಗಿ ಮಾಡ್ಬೇಕು ಯಾಕಂದ್ರೆ ಬಾಡಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಹನ್ನೊಂದು ಸಾವಿರ ಅಡಿಗೆ ಹೋಗೋಕೆ ಆಗಲ್ಲ ನಿಮ್ಗೆ ಸೊ ಈ ಬಾಡಿ ಅಡ್ಜಸ್ಟ್ಮೆಂಟ್ ಆಗೋದು ಎಷ್ಟು ದಿನ ಬೇಕಾಗುತ್ತೆ ಅದೇ ಸೊ ನಿಮ್ಗೆ ಹನ್ನೊಂದ್ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಎರಡು ಮಾಡಲ್ಲ ಸೊ ಅಲ್ಲಿಂದ ಹದ್ನೈದ ಹೋಗ್ಬೇಕಾದ್ರೆ ಹದಿನೈದ್ ಹೋಗ್ಬಿಟ್ಟು ಕೆಳಗಡೆ ಬಂದ್ ಮಲ್ಕೋಬೇಕು ತಿರ್ಗ ಸೊ ಯಾವ ರೀತಿ ಫೀಲ್ ಆಯ್ತು ಅಂದ್ರೆ ಆಕ್ಸಿಜನ್ ಕೊರತೆ ಆದ್ರೆ ನಿಮ್ಗೆ ಕಷ್ಟ ಆಯ್ತಾ ಉಸಿರಾಟಕ್ಕೆ ತೊಂದರೆ ಆಗೋದಾ ಖಂಡಿತ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾವಿಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಒಂದ್ ದಿಸ ನೂರು ಕಿಲೋಮೀಟರ್ ಹೆಂಗ್ ಸೈಕಲ್ ಹೊಡೆದ್ರೆ ಆ ಅದೇ ಡಿಸ್ಟೆನ್ಸ್ ನಾವು ಅಲ್ಲಿ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ನಿಮ್ಗೆ ಆ ಎಂಡ್ಯೂರೆನ್ಸ್ ಆಗಲಿ ನಿಮ್ಗೆ ಬಾಡಿ ಕೆಪಾಸಿಟಿ ಏನಿರುತ್ತೆ ಡ್ರಾಸ್ಟಿಕ್ಲಿ ರೆಡ್ಯೂಸ್ ಆಗುತ್ತೆ ಅಂದ್ರೆ ನಿಮ್ ಬ್ರೈನ್ಗಾಗ್ಲಿ ಲಂಗ್ಸ್ ಆಗಲಿ ಅಷ್ಟು ಆಕ್ಸಿಜನ್ ಹೋಗ್ತಾ ಇರಲ್ಲ ಓಕೆ ಸೊ ಪರ್ಫಾರ್ಮೆನ್ಸ್ ಲೆವೆಲ್ಸ್ ಮತ್ತೆ ಜಸ್ಟ್ ಬ್ರೀದಿಂಗ್ ಲೆವೆಲ್ಸ್ ತುಂಬಾನೇ ಫಸ್ಟ್ ನೀವು ಅಲ್ಲಿ ಪ್ಲೇಸ್ ಹೋದಾಗ ಆ ಒಂಥರ ಫೀಲ್ ಆಯ್ತಾ ಹಾಗೆ ನಿಮಗೆ ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಬ್ರೀದಿಂಗ್ ಸ್ಟ್ರಕ್ ಆಗ್ತಿತ್ತಾ ಹಾಗೆ ಸ್ಟಕ್ ಕಿಂತ ಏನಂದ್ರೆ ಇವಾಗ ಅಥವಾ ಬಾಡಿ ಮೇಲೆ ಯಾವ ತರ ಎಫೆಕ್ಟ್ ಆಗ್ತಿತ್ತು ಬಾಡಿ ಎಫೆಕ್ಟ್ ಹ್ಞೂ ಆಕ್ಚುಲಿ ರಾಜೇಶ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ಓಕೆ ರಾಜೇಶ್ ಏನು ಪ್ರಾಬ್ಲಮ್ ಆಯಿತು ನಿಮಗೆ ಪ್ರಾಬ್ಲಮ್ ಅದು ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ನಾನು ಒಂದು ಮೂರು ದಿವಸ ಲೇಟಾಗಿ ಹೋಗಿದ್ದೆ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಇಲ್ಲಿ ಬಂದಿರಲಿಲ್ಲ ನಮ್ಮ ಕೈ ಸೇರ್ಲಿಲ್ಲ ಸೊ ಅದಕ್ಕೆ ವೇಟ್ ಮಾಡ್ಕೊಂಡು ಇವರು ಫಸ್ಟೇ ಮೂರು ಮೂರು ಜನನೂ ಮೂರು ದಿವಸ ಮುಂಚೆನೇ ಹೋಗಿದ್ರು ಸೊ ನಾನು ಹೋಗ್ಬೇಕಾದ್ರೆ ಫೋರ್ ಡೇಸ್ ಆಯಿತು ಆ ಇಕ್ವಿಪ್ಮೆಂಟ್ ತಕೊಂಡು ಹೋಗೋಕ್ಕೆ ಸೊ ಅಲ್ಲಿ ಹೋದ್ಮೇಲೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ ಸೊ ಆಕ್ಚುಲಿ ಮೂರು ದಿವಸ ನಾವು ಸುಮ್ಮನೆ ಇರಬೇಕು ಏನು ಆಕ್ಟಿವಿಟೀಸ್ ಅಲ್ಲಿ ಮಾಡಕ್ ಹೋಗ್ಬಾರ್ದು ಬಾಡಿ ಅಕ್ಲೊಮೆಟೈಸ್ ಆಗೋವರೆಗೆ ಶರತ್ ಹೇಳಿದಾಗ ಸೊ ಥರ್ಡ್ ಡೇಗೆ ನಾವು ಏನ್ ಮಾಡಿದ್ರೆ ಮೂರು ದಿವಸ ಬೇಕಾಗುತ್ತೆ ಹೌದು ಯಾಕಂದ್ರೆ ವಿಂಟರ್ ಅಲ್ಲಿ ಸಮ್ಮರ್ ಕಂಪೇರ್ ಮಾಡಿದ್ರೆ ಸಮ್ಮರ್ ಆಕ್ಸಿಜನ್ ಅಲ್ಲಿ ಲೆವೆಲ್ ಕಮ್ಮಿ ಇರುತ್ತೆ ವಿಂಟರ್ ಅಲ್ಲಿ ಅಲ್ಲಿ ಏನಿದೆಯೋ ಅದಕ್ಕಿಂತ ಇನ್ನೂ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ಅಲ್ಲಿ ಪ್ರತಿ ಏನೋ ಒಂದು ಗ್ರೀನ್ ವೆಜಿಟೇಷನ್ ಆಗಲಿ ಏನೂ ಇರಲ್ಲ ವಿಂಟರ್ ಅಲ್ಲಿ ಫುಲ್ ಡ್ರೈ ಏರಿಯಾ ಆಗಿರುತ್ತೆ ಸ್ನೋ ಬಿದ್ದಿರುತ್ತೆ ಸೊ ಆವಾಗಲೂ ಅಲ್ಲಿ ಆಕ್ಸಿಜನ್ದು ಬಹಳ ಪ್ರಾಬ್ಲಮ್ ವಿಂಟರ್ ಅಲ್ಲಿ ಸ್ಪೆಷಲಿ ನಿಮಗೆ ಯಾವ ಥರ ಸಮಸ್ಯೆ ಆಯ್ತು ಸಮಸ್ಯೆ ಆಕ್ಚುಲಿ ನಮಗೆ ಒಂದು ಟೈರ್ ಬಂದಿರೋದು ಅದೊಂದು ನಾವು ಫಾರ್ಟಿ ಕಿಲೋಮೀಟರ್ ಅದನ್ನು ಕಮ್ಮಿ ಪ್ರೆಷರಲ್ಲಿ ವಿಥೌಟ್ ಬ್ರೇಕ್ ಹಿಡಿಯದೆ ಅದನ್ನ ಸ್ಮೂತ್ ರೋಡಲ್ಲಿ ಓಡಿಸಬೇಕು ಅದು ಮೇಲೆ ಅದರಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಸ್ಪೈಕ್ಸ್ ಇದೆ ಆ ಟೈರಿಗೆ ಓಕೆ ಸೊ ಆಮೇಲೆ ಅದನ್ನು ನಾವು ಐಸ್ ಮೇಲೆ ಸೈಕಲ್ ಮಾಡ್ಬೋದು ಅದಕ್ಕಿಂತ ಮುಂಚಿತವಾಗಿ ಮಾಡಿದರೆ ಅದು ಎಲ್ಲನೂ ಸ್ಪೈಕ್ಸ್ ಎಲ್ಲ ಅದರಿಂದ ಉದುರು ಹೋಗುತ್ತೆ ಓಕೆ ಸೊ ಇದನ್ನು ನಾವು ಮೂರನೇ ದಿವಸಕ್ಕೆ ಮಾಡ್ಕೊಂಡು ಬಂದ್ವಿ ಸೊ ರಾತ್ರಿ ಸ್ವಲ್ಪ ಅನ್ಇಸಿನೆಸ್ ಇತ್ತು ನನಗೆ ಸೊ ಇವ್ರಿಗೆ ಹೇಳಿದೆ ಈ ಥರ ಅನ್ಇಸಿನೆಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಆ ದಿವಸ ರಾತ್ರಿನು ರೂಮಲ್ಲಿ ಬೇರೆ ನೀರು ಇರಲಿಲ್ಲ ಸೊ ಬೈ ಅಂದರೆ ಅನ್ಫಾರ್ಚುನೇಟ್ಲಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಫೀಲ್ ಆಯಿತು ದಿಟ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ವಿತ್ ಮೈ ಬಾಡಿ ಅಂತ ಹೇಳ್ಬಿಟ್ಟು ಸೊ ಏನಾಯ್ತು ನಿಮಗೆ ಏನಾಗ್ತಾ ಇತ್ತು ಅಂದರೆ ಅದು ತುಂಬಾ ಅನ್ಇಝಿ ಒಂದು ಹೆಜ್ಜೆಸ್ ಅಂತ ಕರಿಮ ಅಕ್ಯೂಟ್ ಮೌಂಟೈನ್ ಸಿಕ್ನೆಸ್ ಅಂತ ಏನಿದೆ ಅದು ಬಾಡಿ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಅಥವಾ ಆ ಮೂರು ದಿವಸ ಒಳಗಡೆನೆ ನೀವು ಎಕ್ಸರ್ಟ್ ಮಾಡಿದ್ರೆ ಬಾಡಿನ ಅವಾಗ ಅದು ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಅಕ್ಸೆಪ್ಟ್ ಮಾಡಲ್ಲ ಸೊ ಅವಾಗ ರಾಜೇಶ್ ಗೆ ನಿಮಗೆ ಅನ್ಕೊಂಡ್ರ ಈ ನನ್ನ ಕಡೆ ಏನ್ ಕೆಲಸ ಮಾಡಕ್ ಆಗಲ್ಲ ಈ ಸಾಹಸಗಾತೆ ಮಾಡಕ್ ಆಗಲ್ಲ ಅಂತ ಅನಿಸ್ತಾ ಹಾಗೆ ಮನಸ್ಸಿಗೆ ಬಂತು ಯಾಕಂದ್ರೆ ಇದು ಮೇನ್ ಆಕ್ಚುಲಿ ಬಾಡಿ ಅಕ್ಲಮೆಟೈಸ್ ಆಗದೆ ಇದ್ರೆ ನೀವು ಏನೂ ಮಾಡಕ್ ಆಗಲ್ಲ ಅಲ್ಲಿ ಆಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಆಕ್ಸಿಜನ್ ಮೀಟರ್ ಅಲ್ಲಿ ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿದ್ರೆ ನನಗೆ ಒಂಥರ ತುಂಬಾ ಪ್ಯಾನಿಕ್ ಆಗುತ್ತೆ ಅಂದ್ರೆ ಅಷ್ಟು ಏನೋ ತಕ್ಷಣ ಅವರು ಆಂಬುಲೆನ್ಸ್ ಅನ್ನ ಕರೆದು ಅಲ್ಲಿ ದೊಡ್ಡದು ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಅಡ್ಮಿಟ್ ಆಫ್ ಒನ್ ಅವರ್ ಅಲ್ಲಿ ಫೈವ್ ಇಂಜೆಕ್ಷನ್ ಕೊಟ್ಟು ನಾನು ಟೂ ಡೇಸ್ ಆಕ್ಸಿಜನ್ ಸ್ಟಾರ್ಟ್ ಮಾಡಕ್ ಮುಂಚೆ ಮೇಲೆ ನಮಗೆ ಏನು ಆಂಬ್ಯುಲೆನ್ಸ್ ಆಗಲಿ ಡಾಕ್ಟರ್ ಆಗಲಿ ಸರ್ವಿಸಸ್ ಇರಲ್ಲ ಯಾಕಂದ್ರೆ ನಾವು ಒನ್ ಟು ರಿಮೋಟ್ ಏರಿಯಾಸ್ ಒನ್ ಬೆಟ್ಟ ಹತ್ರ ಹೋದ ತಕ್ಷಣ ನಮ್ಗೆ ಸರ್ವಿಸಸ್ ಇರಲ್ಲ ಸೊ ಆಯ್ತು ಅಲ್ಲೇ ನಾವು ಹೊರಡಕ್ ಮುಂಚೆನೆ ಆಗಿದ್ದು ಯಾಕಂದ್ರೆ ಮಧ್ಯದಲ್ಲಿ ಪ್ರಾಬ್ಲಮ್ ಈಗ ನೀವೆಲ್ಲ ಇದು ಚಾರಣ ಹೊರಡೋಕ್ಕಿಂತ ಮುಂಚೆ ನಿಮ್ಮ ಬಾಡಿನೂ ರೆಡಿ ಮಾಡ್ಕೋಬೇಕು ನಿಮ್ ಸೈಕಲ್ ನೂ ರೆಡಿ ಮಾಡ್ಕೋಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಸಣ್ಣದ್ರಾಗಬೇಕು ಒಂಥರ ಸೋಲ್ಜರ್ ತರನೇ ನೀವು ರೆಡಿ ಆಗ್ಬೇಕು ನಾವು ಎಷ್ಟೇ ಸರ್ತಿ ಅಂದ್ರೆ ಆ ಏರಿಯಾಕ್ ಹೋಗಿದ್ರು ಹಿಮಾಲಯಕ್ಕೆ ಪ್ರತಿ ಸರ್ತಿ ಹೋಗ್ಬೇಕಾದ್ರೆ ನಮ್ಮ ಬಾಡಿ ಅಕ್ಲೋಮೇಟೈಸ್ ಆಗಲೇಬೇಕು ಅಂದ್ರೆ ಆ ವಾತಾವರಣಕ್ಕೆ ನಮ್ಮ ಬಾಡಿ ಒಗ್ಗೋಬೇಕು ಆಕ್ಸಿಜನ್ ಅಲ್ಲಿ ಕಡಿಮೆ ಇರುತ್ತೆ ನಾವು ಇಲ್ಲಿ ನಾರ್ಮಲ್ ಆಗಿ ಆಕ್ಸಿಜನ್ ಬ್ರೀದ್ ಮಾಡುವಾಗ ಯಾವ ತರ ಇರುತ್ತೆ ಆ ತರ ಅಲ್ಲಿ ಇರಲ್ಲ ಸೊ ಹೀಗಾಗಿ ಸುಸ್ತಾಗೋದಾಗ್ಲಿ ಅಥವಾ ತಲೆನೋವು ಬರೋದಾಗ್ಲಿ ಅಥವಾ ಮುಂದೆ ಒಂದು ಹೆಜ್ಜೆನೂ ಇಡಕ್ ಆಗದೆ ಇರುವಂತ ಪರಿಸ್ಥಿತಿ ನೀವು ಎದುರಿಸಿದ್ರಿ ಸರಿ ಊಟಕ್ಕೆ ಏನ್ ಮಾಡ್ಕೊಂಡ್ರಿ ಊಟಕ್ಕೆ ಹೆಂಗ್ ಮಾಡ್ತಾ ಇದ್ರಿ ನಮ್ಗೆ ಊಟದ ಮೇನ್ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ನಮ್ಗೆ ನೀರು ಯಾಕಂದ್ರೆ ಮೈನಸ್ ಥರ್ಟಿ ಡಿಗ್ರೀಸ್ ಅಲ್ಲಿ ನಿಮ್ಗೆ ನೀರ್ ನೀರಾಗಿರಲ್ಲ ಐಸ್ ನ ಫಸ್ಟ್ ಮೆಲ್ಟ್ ಮಾಡ್ಬೇಕಾಗತ್ತೆ ಸೊ ನಮ್ ನೀರ್ ಕುಡಿಯಕ್ಕೆ ಆಗ್ಲಿ ಅಡಿಗೆ ಮಾಡಕ್ ಆಗ್ಲಿ ಫಸ್ಟ್ ಐಸ್ ನ ಮೆಲ್ಟ್ ಮಾಡಿ ಆಮೇಲೆ ನೀರ್ ಮಾಡಿ ನೀರಲ್ಲಿ ಅಂದ್ರೆ ನಾವೆಲ್ಲ ರಾಶನ್ಸ್ ಕ್ಯಾರಿ ಮಾಡಿದ್ವಿ ಅಂದ್ರೆ ಮೇನ್ಲಿ ರೈಸ್ ಮ್ಯಾಗಿ ಸೊ ಅದೇ ಐಸ್ ಕರಗಿಸ್ಕೊಂಡು ಅದನ್ನ ನೀರ್ ಮಾಡ್ಕೊಂಡು ಓಕೆ ಒಳ್ಳೆ ಅನುಭವ ಈಗ ಪ್ರಶಾಂತ್ ಅವರಿಗೆ ಬರೋದು ಆದ್ರೆ ಈಗ ಅವ್ರು ಹೇಳಿದ್ರು ಬಾಡಿ ಒಗ್ಕೋಬೇಕಾದ್ರೆ ಅದಕ್ಕೆ ಅಂತ ಓಕೆ ನೀವು ನಿಮ್ಮ ಬಾಡಿನೂ ನೋಡ್ಕೋಬೇಕು ನಿಮ್ಮ ಕ್ಯಾಮರಾ ನೋಡ್ಕೋಬೇಕು ನಿಮ್ಮ ಅನುಭವ ಹೇಗಿತ್ತು ಅದೇ ಅವ್ರು ಹೇಳ್ದಂಗೆ ಅಕ್ಲೈಮೇಟ್ ಮಾಡ್ಕೊಬೇಕು ಅಂತ ಹೇಳಿದ್ರು ಅಂದ್ರೆ ಆಲ್ಮೋಸ್ಟ್ ಟೂ ಡೇಸ್ ನಮ್ಮ ಮಲ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಏನು ಬಾಡಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಬಾರ್ದು ಅಂತ ಹೇಳಿದ್ರು ಸೊ ಹಂಗಾಗಿ ನಮಗೆ ಅವ್ರಿಗಿಂತ ಭಯ ಜಾಸ್ತಿ ಫಸ್ಟ್ ಟೈಮ್ ಬೇರೆ ಹಿಮಾಲಯ ಆ ಆಚಡೆ ಕೊಡಿಯೋ ಚಳಿ ಬೇರೆ ಇವ್ರ ಕೈಗೆ ಯಾಕಾದ್ರೂ ತಗಲಾಕೊಂಡ್ಬಿಟ್ಟೆ ಅಂತ ಅನ್ನೋ ಭಾವನೆ ಬಂತು ಅವಾಗ ಇಲ್ಲ ಇಲ್ಲ ಹಾಗೆ ಆರಾಮ್ ನಾನು ವೈಲ್ಡ್ ಲೈಫ್ ಅಲ್ಲಿ ಫೋಟೋಗ್ರಫಿ ಮಾಡ್ಕೊಂಡಿದ್ದೆ ನಾನು ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಇಲ್ಲಿ ಸುಮ್ಮನೆ ಬಂದೆ ಅಂತ ಅನಿಸ್ತ ಇಲ್ಲ ಅದು ಮೋಸ್ಟ್ಲಿ ಅದು ಕೊನೆ ದಿನಗಳಲ್ಲಿ ಅನಿಸ್ತು ಅದು ಹೋಗಿ ಕೊನೆ ದಿನಗಳಲ್ಲಿ ಇನ್ನೇ ನಾವು ಯಾವಾಗ ಬ್ಯಾಂಗ್ಳೂರ್ ರೀಚ್ ಆಗ್ಬಿಡ್ತಿರೋ ಅಂತ ಆತರ ಥರ ಬಟ್ ಅದು ಚಾಲೆಂಜಸ್ ಅಂತ ಹೇಳ್ಬೇಕಂದ್ರೆ ಅದು ಬಾಡಿ ಒಂದು ಅಟ್ಟ ಅಂದ್ರೆ ತುಂಬಾ ಸುಸ್ತಾಗೋದು ಅಂದ್ರೆ ಇಲ್ಲಿಗಿಂತ ಟೆನ್ ಟೈಮ್ ಸುಸ್ತಾಗದು ನನಗೆ ಅಂದ್ರೆ ಒಂದು ನಾವು ಯೂಶಲಿ ನಾವೆಲ್ಲ ಕ್ಯಾಮ್ರಾ ಟ್ರೈಪೋಡ್ ಎಲ್ಲ ಹಾಕಿ ಶೂಟ್ ಮಾಡಬೇಕು ಟ್ರೈಪಾಡ್ ಮೇಲೆ ಮೌಂಟ್ ಕತೆ ಆಗಿತ್ತು ಈಗ ಕ್ಯಾಮರಾ ವಿಚಾರಕ್ಕೆ ಲೈಟಿಂಗ್ಸ್ ಅಥವಾ ಬೆಳಕು ಅದು ಇರಲ್ಲ ಮತ್ತೆ ವೆದರ್ ಕೂಡ ತುಂಬಾ ಕೋಲ್ಡ್ ಆಗಿರುತ್ತೆ ಅದಕ್ಕೆ ಕ್ಯಾಮ್ರಾ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಯ್ತಾ ಅಥವಾ ನಾರ್ಮಲ್ ಆಗಿ ನೀವು ಶೂಟ್ ಮಾಡ್ತಾ ಇದ್ರೆ ಯೂಶಲಿ ನಮ್ಗೆ ಸಿಗೋಂತ ಕ್ಯಾಮ್ರಾಗಳು ಮೈನಸ್ ತರ್ಟಿ ಶೂಟ್ ಮಾಡಬಹುದು ಅಂತ ಇದೆ ಫಂಕ್ಷನ್ ಮಾಡ್ ನಮ್ಗೆ ಅಲ್ಲಿ ಒಂದೊಂದ್ಸಲ ಮೈನಸ್ ಟ್ವೆಂಟಿ ಕೂಡ ಕೆಲವೊಂದ್ಸಲ ತುಂಬಾ ಕೋಲ್ಡ್ ಬ್ರೀಸ್ ಎಲ್ಲ ಆದಾಗ ಸೊ ಆಟೋಮೆಟಿಕ್ ಕ್ಯಾಮ್ರಾ ಆಫ್ ಆಗ್ಬಿಡೋದು ತಿರ್ಗಾ ಆಫ್ ಮಾಡಿ ತಿರ್ಗಾ ಆನ್ ಮಾಡಬೇಕಾಯ್ತು ಅಂದ್ರೆ ಬ್ಯಾಟ್ರಿ ಎಲ್ಲ ಬ್ಯಾಟ್ರಿ ಬ್ಯಾಕಪ್ ತುಂಬಾನೇ ಕಮ್ಮಿ ಫಾರ್ ಎಕ್ಸಾಂಪಲ್ ನಮ್ ಇಲ್ಲಿ ಒನ್ ಅವರ್ ಬರುತ್ತೆ ಅಂದ್ರೆ ಬ್ಯಾಟ್ರಿ ಒಂದು ಬ್ಯಾಕಪ್ ಅಲ್ಲಿ ಒಂದು ಹದಿನೈದು ನಿಮಿಷ ಬಂದ್ರೆ ಹೆಚ್ಚು ಸೊ ನಾವು ಬ್ಯಾಟ್ರಿ ಬ್ಯಾಕಪ್ ಕೂಡ ಅಂದ್ರೆ ತಯಾರು ತಯಾರ ಇವರೆಲ್ಲ ಹೇಳಿದ್ರು ಅಂದ್ರೆ ತುಂಬಾನೇ ಅಲ್ಲಿ ಬ್ಯಾಟ್ರಿ ಡೆನೋಟ್ ಆಗುತ್ತೆ ಅಂತ ಸೊ ತುಂಬಾ ಅಂದ್ರೆ ಸಪೋರ್ಟ್ ಇಂದ ಬ್ಯಾಟ್ರೀಸ್ ಎಲ್ಲ ತಗೊಂಡು ತುಂಬಾನೇ ಸೊ ಟೆಕ್ನಿಕಲಿ ಏನೇನ್ ಬೇಕು ಅದೆಲ್ಲ ತಗೊಂಡು ಹೋಗಿದ್ವಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಸುಸ್ತಾಗದು ಶೂಟ್ ಮಾಡ್ಬೇಕು ಅಂದ್ರೆ ಬಟ್ ಇವರು ಸೈಕ್ಲಿಂಗ್ ಮಾಡೋದು ನೋಡಿ ನನಗೆ ಅಂದ್ರೆ ನಾವು ಬರೀ ಸೈ ಒಂದು ಟ್ರೈಪಾಡ್ ಮೇಲೆ ಕ್ಯಾಮ್ರಾ ಹಾಕ್ಲಿಕ್ಕೆ ಇಷ್ಟ ಕಷ್ಟ ಆಗ್ತದೆ ನಮಗೆ ಇವ್ರು ಸೈಕ್ಲಿಂಗ್ ಹೇಗ್ ಮಾಡ್ತಾ ಇದಾರೆ ಅನ್ನೋದ್ರೆ ನಮ್ಗೊಂದು ಆಶ್ಚರ್ಯ ಅಲ್ಲಿ ಅಂದ್ರೆ ಎಲ್ಲರೂ ನಾವು ಸೈಕ್ಲಿಂಗ್ ಇವ್ರು ಮಾಡ್ತಾ ಇದ್ರೆ ರಿಮೋಟ್ ಏರಿಯಾಗೆಲ್ಲ ಹೋದಾಗ ಇವನ್ ಅವರು ಮಂಜುಗಡ್ಡೆ ನದಿ ಮೇಲೆ ಅವರು ಸೈಕಲ್ ಅನ್ನ ಇಟ್ಟರೆ ನೀವು ಟ್ರೈಪಾಡ್ ಇಟ್ರಿ ನಾವ್ ಅವ್ರಿಗೆ ನಡ್ಕೊಂಡ್ ಓಕೆ ಸೊ ಎಲ್ಲಿ ಯಾವಾಗ ಅದು ಮುಂಜೆಗಡೆ ಓಪನ್ ಆಗುತ್ತೋ ನೀರ್ ಇದಾಗುತ್ತೆ ಅಷ್ಟು ಭಯ ಆಯ್ತು ನಮಗೂ ಆಲ್ಮೋಸ್ಟ್ ಒಂದ್ ನೂರಾರು ಕಿಲೋಮೀಟರ್ ನಡ್ಕೊಂಡು ಅಂತ ಹೇಳಿದ್ರಲ್ಲ ಸೊ ತುಂಬಾನೇ ಕಷ್ಟವಾಯ್ತು ಅಲ್ಲಿ ಹೇಳದಂಗೆ ಅಲ್ಲಿ ಇದು ಆರ್ಮಿ ಅವರಲ್ಲ ನಾವು ಬಾರ್ಡರ್ಗೆಲ್ಲ ಹೋದಾಗ ಇಂಡಿಯನ್ ಆರ್ಮಿಸ್ ಎಲ್ಲ ನಮ್ಗೆ ಅಲ್ಲಿ ಹೋದ್ಮೇಲೆ ಒಂದ್ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಇಂಡಿಯನ್ ಆರ್ಮಿ ಮೇಲೆ ಫಸ್ಟ್ ಫಸ್ಟ್ ತಿಂಗ್ ಅಂದ್ರೆ ಏನಾದ್ರು ನಿಮ್ಗೆ ಸಹಾಯ ಮಾಡಕ್ ಬಂದ್ರು ಅವ್ರು ತುಂಬಾನೇ ಹೆಲ್ಪ್ ಗೈಡ್ ಮಾಡಿದ್ರ ಇಲ್ಲ ತುಂಬಾನೇ ಹೆಲ್ಪನ ಅಂದ್ರೆ ಸಪೋರ್ಟ್ ಮಾಡಿ ಅನ್ನೋದೊಂದು ಪ್ರೋತ್ಸಾಹ ಸಿಕ್ಕಾಪಟ್ಟೆ ಕೊಟ್ರು ಅಲ್ಲಿ ಇವನ್ ನಾವು ಒಂದ್ಸಲ ಈ ಪ್ಯಾಂಗಾಂಗ್ ಲೇಕ್ ಅಂತ ಏನಿದೆ ಅದು ಬಾರ್ಡರ್ ಚೈನಾ ಇಂಡಿಯಾ ಬಾರ್ಡರ್ ಅಲ್ಲಿ ಹೋದಾಗ ಆಲ್ಮೋಸ್ಟ್ ನೈಟ್ ನಾವು ಅಲ್ಲಿ ಹೋಗ್ಲಿ ಹೋದಾಗ ಸೊ ನಮ್ಗೆ ಅಲ್ಲಿ ಕುಡಿಯೋಕ್ ನೀರ್ ಕೂಡ ಇರಲಿಲ್ಲ ಅಂದ್ರೆ ತುಂಬಾನೇ ಸ್ನೋ ಫಾಲ್ ಎ ಸ್ನೋ ಫಾಲ್ ಆಗ್ತಾ ಇತ್ತು ನೈಟ್ ಅಲ್ಲಿ ನಮ್ಗೆ ಹೆಂಗೆ ಟೆಂಟ್ ಹಾಕಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಅಷ್ಟು ಕತ್ಲಲ್ಲಿ ಸೊ ನೀರ್ ಕೇಳೋಣ ಅಂತ ಅನ್ಬಿಟ್ಟು ಆರ್ಮಿ ಹತ್ರ ಹೋಗಿ ನೀರ್ ಕೇಳೋಕೆ ಅಂತ ಹೋಗಿದ್ ನಾವು ಸೊ ಅಲ್ಲಿ ನೀರ್ ಕೇಳ್ಲಿಕ್ ಹೋದಾಗ ಅವರು ಅಂದರೆ ಎಷ್ಟು ಹೆಲ್ಪ್ ಮಾಡೋ ಅಂದರೆ ಊಟ ಎಲ್ಲ ಕೊಟ್ಟು ನಮ್ಗೆ ಅವತ್ತು ಅಡುಗೆನೆ ಮಾಡಕ್ಕೆ ಬಿಡ್ದಿರೋ ಆಮೇಲೆ ಚೆನ್ನಾಗಿ ನೋಡ್ಕೊಂಡ್ರು ಅವತ್ತು ತುಂಬ ಸಪೋರ್ಟಿವ್ ಅಂದರೆ ಆರ್ಮೀಸ್ ಎಲ್ಲ ನಾವು ಅಂದರೆ ಅಲ್ಲಿ ಹೋದ್ಮೇಲೆ ತುಂಬ ರೆಸ್ಪೆಕ್ಟ್ ಬರುತ್ತೆ ಓಕೆ ಎಷ್ಟು ಕಷ್ಟ ಅಂತ ಅಲ್ಲಿ ರಾಜೇಶ್ ಅವರೇ ನೀವು ಮೂವತ್ತಾರು ದಿನಗಳನ್ನು ಒಟ್ಟಿಗೆ ಇದ್ರಿ ನೀವು ನಾಲ್ಕು ಜನ ಈಗ ನೀವು ಜರ್ನಿ ಆರಂಭಿಸೋದು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ರಿ ಬೆಳಿಗ್ಗೆ ನಾವು ಸೈಕಲ್ ಸೈಕ್ಲಿಂಗ್ ಅನ್ನ ಅಬೌಟ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಎದೊಳ್ಬಿಟ್ಟು ರೆಡಿ ಆಗೋಷ್ಟೊತ್ತಿಗೆ ಒಂದು ಏಟ್ ತರ್ಟಿ ಆಗ್ತಾ ಇತ್ತು ಪ್ರತಿದಿನ ಎವ್ರಿ ಡೇ ರುಟೀನ್ ಯಾವ ಥರ ಸ್ಟಾರ್ಟ್ ಸೊ ಬೆಳಗ್ಗೆ ಅದೇ ಬೆಳಗ್ಗೆ ಎದ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟೊತ್ತಿಗೆ ಅವರು ನಮ್ಮ ಇದು ಪೋರ್ಟರ್ಸ್ ಆಗಲಿ ಸಪೋರ್ಟ್ ಸ್ಟಾಫ್ ಆಗಲಿ ಅವರು ಬ್ರೇಕ್ಫಾಸ್ಟ್ ಒಂದು ಏಟ್ ಥರ್ಟಿಗೆ ರೆಡಿ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಎಕ್ಸಸೈಸ್ ಬಾಡಿ ವಾರ್ಮ್ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಬೇಕು ಪ್ಲಸ್ ಬೆಳಿಗ್ಗೆ ಎಷ್ಟು ಮಾಡ್ತೀವಿ ಅಷ್ಟು ಒಳ್ಳೇದು ಅಲ್ಲಿ ಆಮೇಲೆ ಮಧ್ಯಾಹ್ನ ಆದ ತಕ್ಷಣ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂದ್ರೆ ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಒನ್ ಅವರ್ ಅಲ್ಲಿ ಏನಾಗುತ್ತೆ ಒನ್ ಅವರ್ ಬಿಡಿ ಈವನ್ ಹಾಫ್ ಎನ್ ಅವರ್ ಅಲ್ಲಿ ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಓಕೆ ಸೊ ಏನ್ ಡಿಸ್ಟೆನ್ಸ್ ಇದೆಯಾ ಜಾಸ್ತಿ ನಾವು ಬೆಳಿಗ್ಗೆ ಟೈಮಲ್ಲೇ ಕವರ್ ಮಾಡಬೇಕಾಗುತ್ತೆ ಓಕೆ ಓಕೆ ನಿಮ್ಮ ಸಾಹಸ ಖಾತೆಯನ್ನ ಮುಂದುವರ್ಸೋಣ ಅದಕ್ಕೂ ಮುಂಚೆ ಇನ್ನೊಂದು ಬ್ರೇಕ್ ತೊಗೊಳೋಣ ವೀಕ್ಷಕರೇ ಕಾಯ್ತಾ ಇರಿ ಈಗ ಒಂದು ಬ್ರೇಕ್ ತೊಗೊಳ್ತಾ ಇದೀನಿ ನಂತರ ಇವರ ಒಂದು ಸಾಹಸ ಎಸ್ ವೀಕ್ಷಕರೇ ಸಾಹಸಿಕ ಕನ್ನಡಿಗರು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ನಾಲ್ಕು ಜನ ಹಿಮಾಲಯ ಪರ್ವತವನ್ನ ಏರಿ ಬಂದಂತವರು ಹಾಗೂ ಸೈಕ್ಲಿಂಗ್ ಮಾಡಿದಂತವರು ಅಂದ್ರೆ ಮಂಜುಗಡ್ಡೆ ನದಿ ಮೇಲೆ ಏನು ಸೈಕ್ಲಿಂಗ್ ಅನ್ನ ನಡೆಸಿಕೊಂಡು ನಾಲ್ಕು ಜನ ಸಾಹಸಿಗರು ನಮ್ ಜೊತೆ ಇದ್ದಾರೆ ಅವರ ಅನುಭವಗಳನ್ನ ಹಂಚ್ಕೋತಾ ಇದ್ದಾರೆ ರಾಜೇಶ್ ಅವರು ತಾವು ಹೇಳ್ತಾ ಇದ್ರಿ ರುಟೀನ್ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ರಿ ನಿಮ್ಗೆ ಹಗಲು ರಾತ್ರಿ ಅನ್ನೋದು ಹೇಗೆ ಗೊತ್ತಾಗ್ತಿತ್ತು ಅಲ್ಲಿ ಹಗಲು ರಾತ್ರಿ ಯಾಕಂದ್ರೆ ಯಾವತ್ತು ಮೋಡ ಮುಸ್ಕಿದಂತ ಸಾಯಂಕಾಲ ಏಳು ಗಂಟೆಯ ವಾತಾವರಣ ನಾವು ನೋಡ್ತಾ ಇದ್ವಿ ಆಮೇಲೆ ಸ್ನೋ ಫಾಲ್ ಎಲ್ಲ ಆಗುದು ನೋಡಿದ್ದೀವಿ ರಾತ್ರಿನು ಸಾಯಂಕಾಲ ಅಂದ್ರೆ ದಿನದ ಪೂರ್ತಿ ದಿವಸನೂ ಸ್ನೋಫಾಲ್ ಆಗಿರೋದು ನಾವು ನೋಡಿದ್ದೀವಿ ಅಲ್ಲಿ ಸೊ ಆಗ ಸೈಕ್ಲಿಂಗ್ ನಿಮಗೆ ಅಡೆತಡೆ ಆಗ್ತಾ ಇರಬಹುದಲ್ಲ ಹೌದು ತುಂಬನೇ ಅಂದ್ರೆ ಅಡಚಣೆ ಆಗ್ತಾ ಇತ್ತು ಬಟ್ ನಾವು ಇದನ್ನ ಒಂದು ಸಾಧಿಸಬೇಕಂತ ಹೋದ್ಮೇಲೆ ನಾವು ಎದುರು ಕಾಣ್ತಾ ಇರ್ಲಿಲ್ಲ ನಮ್ದು ಗೋಲ್ ನಾವು ಮುಗಿಸ್ಬೇಕು ಅದೊಂದು ನಮ್ಗೆ ದೃಢ ನಿರ್ಧಾರ ನಾವು ಮಾಡಿರೋದಕ್ಕೆ ಎಲ್ಲಾ ಅಡಚಣೆಗಳಿದ್ರು ಅದ್ರ ನಡುವೆ ಅಂದ್ರೆ ನಾವು ಇದನ್ನ ಮಾಡ್ತಾ ಇದ್ವಿ ಸೊ ಸ್ಪೆಷಲಿ ನಮ್ಗೆ ಆಕ್ಚುಲಿ ಇವರು ಪ್ರಶಾಂತ್ ನಾಯಕ್ ಆಗ್ಲಿ ಚಂದ್ರು ಅವರಾಗ್ಲಿ ಅಲ್ಲಿ ಬಂದು ಫೋಟೋಗ್ರಫಿ ಮಾಡಿರೋದು ಒಂಥರ ಓಕೆ ಅಂದ್ರೆ ಅವ್ರು ಹೇಳ್ದಂಗೆ ಒಂದು ಟ್ರೈಪಾಡ್ ಅಂದ್ರೆ ಟ್ರೈಪಾಡ್ ಅಲ್ಲಿ ಕ್ಯಾಮರಾ ಇಡಕ್ಕೂ ಕಷ್ಟ ಆಗ್ತಾ ಇತ್ತು ಚಂದ್ರು ಅವರು ಹೇಳ್ತಾರೆ ಅನುಭವ ಚಂದ್ರು ಅವರ ಹೇಗೆ ಹೇಗೆ ನಿಮ್ಮ ಜರ್ನಿ ಆರಂಭ ಆಯ್ತು ಇವ್ರ ಜೊತೆ ಟ್ರೈಪಾಡ್ ಇಟ್ಟದ್ದು ಹೇಗೆ ನೀವು ಆಕ್ಚುಲಿ ಕ್ಯಾಮ್ರಾನ ಅಷ್ಟು ಕೋಲ್ಡ್ ಯೂಸ್ ಮಾಡ್ಬೇಕಂದ್ರೆ ಗ್ಲೌಸ್ ಹಾಕೊಂಡು ಯೂಸ್ ಮಾಡೋದಕ್ಕೆ ಆಗಲ್ಲ ನಾವು ಕ್ಯಾಮ್ರಾಸ್ ಓಕೆ ಯಾಕಂದ್ರೆ ಫಿಂಗರ್ ಟಿಪ್ಸೇ ಬೇಕು ಸೊ ಆ ಕ್ಯಾಮ್ರಾ ನಾವು ಕ್ಲಿಕ್ ಮಾಡಬೇಕಂದ್ರು ಗ್ಲೌಸ್ ನ ತೆಗೆದು ಬೇರ್ ಹ್ಯಾಂಡಲ್ಲಿ ಕ್ಲಿಕ್ ಮಾಡಬೇಕು ಸೊ ಮೈನಸ್ ಇಪ್ಪತ್ತು ಮೈನಸ್ ನಲವತ್ತು ಆ ಟೆಂಪ್ರೇಚರ್ ಆ ಚಳಿಲಿ ಗ್ಲೌಸ್ ಬಿಚ್ಬೇಕು ಅಂದ್ರೆ ಅದು ಎಷ್ಟು ಕಷ್ಟ ಅಂದ್ರೆ ಅನ್ಬೋಸ್ತ್ರ ಈಗ ನೀವು ಎಂಗೇಜ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ನೀವು ಮನೆ ಬಿಟ್ಟು ಹೋದಂತವ್ರು ಆಗ ಮನೆಯವ್ರಿಗೆ ತುಂಬಾ ಟೆನ್ಶನ್ ಆಗುತ್ತೆ ಚಂದ್ರು ಏನಾದ್ರು ಏನ್ ಕತೆ ಅಂತ ಸೊ ಅವಾಗ ಮೆಸೇಜ್ ಕಳ್ಸಿದ್ರೆ ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ ಸಿಟಿಗೆ ಬಂದ್ರೆ ಸಿಟಿಯಲ್ಲಿ ನೆಟ್ವರ್ಕ್ ಇರುತ್ತೆ ಅದೇ ನಾವು ಸಿಟಿ ಬಿಟ್ಟು ಹೊರಗಡೆ ಹೋದ್ರೆ ನಮ್ದು ಜರ್ನಿ ಅದಕ್ಕೆ ಹೋದ್ರೆ ಕಂಪ್ಲೀಟ್ ನೋ ನೆಟ್ವರ್ಕ್ ಫೋರ್ಟೀನ್ ಫಿಫ್ಟೀನ್ ಡೇಸ್ ಆಫ್ ಆದ್ರೆ ನಾವು ಹದಿನಾರು ದಿವಸ ಆದ್ಮೇಲೆ ವಾಪಸ್ ಬರ್ತಾ ಇದ್ವಿ ಸೊ ಫಸ್ಟ್ ಸ್ಟೇಜ್ ಆಮೇಲೆ ಸೆಕೆಂಡ್ ಸ್ಟೇಜ್ ಇದನ್ನು ಎರಡು ಸ್ಟೇಜ್ ಮಾಡ್ಕೊಂಡಿದ್ವಿ ಎಂಟೈರ್ ಎಕ್ಸ್ಪಿಡೇಷನ್ ಓಕೆ ಶರತ್ ಅವರೇ ನೀವು ಫಸ್ಟ್ ಡೇ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಸೈಕಲ್ ಅನ್ನು ನೀವು ಹತ್ತಿದಾಗ ಮಂಜುಗಡ್ಡೆ ಮೇಲೆ ಫಸ್ಟ್ ಡೇ ಆಕ್ಚುಲಿ ಏನಾಯ್ತು ಅಂದ್ರೆ ಹಿಂದಿನ ದಿವಸನೇ ಜಾಸ್ತಿ ತುಂಬಾ ಸ್ನೋ ಫಾಲ್ ಆಗಿತ್ತು ಸೊ ಏನಂದ್ರೆ ಇದ್ರ ಮೇಲೆ ಸ್ನೋ ಬಿದ್ರೆ ನಿಮ್ಗೆ ಟ್ರ್ಯಾಕ್ಷನ್ ಅಂತ ಏನು ಕರಿತೀವಿ ತುಂಬಾ ರಫ್ ಆಗಿರುತ್ತೆ ಟೆರೇನ್ ಸಾಫ್ಟ್ ಸ್ನೋ ಇದ್ರೆ ಸೊ ಸೈಕಲ್ ನಾರ್ಮಲ್ ಇದರಲ್ಲೇ ಇವಾಗ ಅಲ್ಲಿ ಹೆಂಗೆ ಸ್ನೋ ಅಲ್ಲಿ ಕುಸಿಯತ್ತೆ ಸೊ ಆ ಕುಸಿತದಿಂದ ತುಂಬಾ ಕಷ್ಟ ಆಗೋದು ಅದು ನಾವು ಆಲ್ಮೋಸ್ಟ್ ಫಸ್ಟ್ ಡೇನೆ ಕಾರ್ದುಲ ಅಟೆಂಪ್ಟ್ ಮಾಡಿದ್ದು ಸೊ ಹನ್ನೊಂದರಿಂದ ಹದಿನೆಂಟ್ರೆ ಲೇಕ್ ಅದು ಇಲ್ಲ ಅದು ಪಾಸ್ ಅಂತ ಕಾರ್ಗಿಲ್ ಹತ್ರ ಕಾರ್ಗಿಲ್ ಆಗ್ತಿತ್ತೂ ನೂರ ಐವತ್ ನೂರೀಟರ್ ಸೊ ಅದನ್ನ ಹತ್ ಬೇಕಾದ್ರೆ ಏಳ್ನೂ ಏಳು ಸಾವಿರ ಅಡಿ ಎಲಿವೇಶನ್ ಗೆ ಏನ್ ಅಂದ್ರೆ ಹನ್ನೊಂದ್ ಸಾವಿರದಿಂದ ಹದಿನೆಂಟು ಸಾವಿರ ಹೋಗ್ಬೇಕಲ್ಲ ಅವತ್ತು ಸೊ ನಿಮ್ಗೆ ಏನಂದ್ರೆ ಇವಾಗ ಪ್ಯಾಂಗಾಂಗ್ ಇರೋದು ಈ ತರ ಒಂದು ಚಾಂಗ್ಲಾ ಅಂತ ಇದೆ ತರ ಕರ್ದಂಗ್ಳ ಹತ್ರ ಇನ್ನೊಂದ್ ಪಾಸ್ ಹತ್ ಆದ್ಮೇಲೆ ಸಿಗೋದು ಈಗ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಈ ಬೆಂಗಳೂರು ಮಟ್ಟದಿಂದ ಎಷ್ಟು ಹೈಟ್ ನೀವು ಮೇಲಕ್ಕೆ ಹೋಗಿದ್ರಿ ಅಲ್ಲಿ ಅದೇ ಸ್ಕೇಲ್ ವಿಷಯದಲ್ಲಿ ಯು ಬಿ ಸಿಟಿಗಿಂತ ಕಿಂತ ನಲ್ವತ್ತು ಹೈಟ್ ಯು ಬಿ ಸಿಟಿ ಬೆಂಗಳೂರಲ್ಲಿ ಏಳು ಸಾವಿರ ಅಡಿ ಎಲಿವೇಶನ್ ಗೇನ್ ಅದರಲ್ಲಿ ತುಂಬಾ ಕಷ್ಟ ಅಂದ್ರೆ ಒಂದು ಚಳಿ ಅಲ್ದೇನೆ ಆಕ್ಸಿಜನ್ ಎರಡು ಒಟ್ಟಿಗೆ ನಿಮ್ಗೆ ಏನಂದ್ರೆ ಇಡೀ ವರ್ಲ್ಡ್ ವರ್ಲ್ಡ್ ಅಲ್ಲಿ ಈ ತರ ಕಂಡೀಷನ್ ತುಂಬಾ ಕಮ್ಮಿ ಸಿಗೋದು ಇವಾಗ ಅಂಟಾರ್ಟಿಕ್ ಆಗಲಿ ಆರ್ಟಿಕ್ ಆಗಲಿ ಟೆಂಪರೇಚರ್ ಇದಕ್ಕಿಂತ ಕಮ್ಮಿ ಹೋದ್ರು ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ವಿತ್ ದಿಸ್ ಕೋಲ್ಡ್ ಸೊ ಎರಡು ಒಟ್ಟಿಗೆ ಸಿಗುವಂತ ಒನ್ ದ ವೆರಿ ಫ್ಯೂ ಟೆರೆನ್ಸ್ ಇನ್ ದ ವರ್ಲ್ಡ್ ಇಂಡಿಯಾ ಲದಾಖ್ ಎಸ್ಪೆಷಲಿ ಸೊ ಅದ್ರಲ್ಲಿ ಏನೇನ್ ಕೇಳಿದ್ವಿ ಏನೇನ್ ಕಷ್ಟ ಅನ್ಕೊಂಡಿದ್ವಿ ಅದೆಲ್ಲ ಹಂಗೆ ಇತ್ತು ಹದಿನೈದು ಸಾವಿರ ಅಡಿವರ್ಗು ಸ್ವಲ್ಪ ಮನೆ ತುಂಬಾನೇ ಕಷ್ಟ ಆಯ್ತು ಬಟ್ ಅದ್ರಿಂದ ಮೇಲ್ಗಡೆ ಹೋಗುವಾಗ ಸ್ವಲ್ಪ ಹಂಗೆ ಯೂಸ್ ಟು ಆಗ್ತಾ ಆಗ್ತಾ ಮತ್ತೆ ಇನ್ನೊಂದು ಸೈಕಲ್ ಹೊಡಿತಾ ಹೊಡಿತಾ ಬಾಡಿನೂ ಸ್ವಲ್ಪ ವಾರ್ಮ್ ಆಗುತ್ತೆ ಸೊ ಚಳಿ ನೆಗೆಟ್ ಆಗುತ್ತೆ ಆಕ್ಸಿಜನ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಮೇಲ್ಗಡೆ ಹೋಗ್ತಾ ಹಿಮಾಲಯದ ಬಗ್ಗೆ ನಾನು ಓದಿದ್ದೆ ಎಸ್ ಎಲ್ ಸಿ ನಮ್ಗೊಂದು ಪಾಠ ಆಯ್ತು ಶಿಖರಗಾಮಿಗಳು ಅಂತ ತೇನ್ ಸಿಂಗ್ ಯಾವ ರೀತಿ ಹಿಮಾಲಯ ಪರ್ವತನ ಏರಿದ್ರು ಅನ್ನೋದ್ ರೋಚಕವಾದಂತ ಒಂದು ಸಾಹಸಗಾತೆಯನ್ನ ಗಾಥೆಯನ್ನ ಕಟ್ಕೊಟ್ಟಂತ ಮೊದಲ ಪುಸ್ತಕ ಸೊ ಅದರಲ್ಲಿ ತೇನ್ ಸಿಂಗ್ ಅವ್ರು ಹೇಳ್ತಾ ಹೋಗ್ತಾರೆ ಅಂದ್ರೆ ಎಷ್ಟೆಷ್ಟು ಅಡಿಗಳು ಒಂದು ದಿವಸಕ್ಕೆ ಪ್ರಯಾಣ ಮಾಡಿದ್ರು ಮೇಲಕ್ಕೆ ಹಿಂಗ್ ಹೋದಾಗ ಹಿಮ ಹಿಮಛಾದಿತ ಪ್ರದೇಶ ಅದು ಅಲ್ಲಿ ಹಿಮದ ಗೋಡೆಗಳು ಹಿಮದ ಗುಡ್ಡಗಳು ಅವೆಲ್ಲ ಕುಸಿತ ಆಯ್ತು ಅಂತಂದ್ರೆ ಆಮೇಲೆ ವಾಪಸ್ಸು ಕೆಳಗೆ ಹೋಗ್ಬೇಕು ಹಂಗೇನೆ ಮತ್ತೆ ಮತ್ತೆ ಏರ್ಬೇಕು ಸೊ ಅಂತ ಒಂದು ಸಾಹಸವನ್ನ ಮಾಡಬೇಕಾಗುತ್ತೆ ನಿಮ್ದು ಆ ತರ ಬರ್ಲಿಕ್ಕಿಲ್ಲ ಯಾಕಂದ್ರೆ ನೀವು ಅಲ್ಲಿ ಹೋಗ್ತಾ ಇದೀರಿ ಅಥವಾ ನಿಮ್ಗೂ ತರ ಇಂತ ಒಂದು ಅನುಭವ ಆಯ್ತಾ ಹೇಗೆ ಅಂದ್ರೆ ಕುಸಿಯೋದು ಹಿಂಗೆ ಕುಸಿದು ಮತ್ತೆ ಕೆಳಗೆ ಇಳ್ಕೊಂಡು ಬಂದ್ ಬಂದ್ಬಿಡೋದು ಆ ಥರದ್ದು ನಾವು ಹೋಗಿರ್ಬೇಕಾದ್ರೆ ಡೈರೆಕ್ಟ್ ಆಗಿ ನಮ್ಗೆ ಅದು ಕಾಣಕ್ ಸಿಕ್ಲಿಲ್ಲ ಬಟ್ ಸ್ನೋಫಾಲ್ ಅಂತೂ ಈಗ ಸೆಕೆಂಡ್ ಲೆಗ್ಲ್ ಏನಂತೀವಿ ಇದೊಂದು ಸಿಂಗಿಲಾ ಪಾಸ್ ಅಂತ ಒಂದು ಹತ್ಕೊಂಡು ಜನ್ಸ್ಕರ್ ರಿವರ್ ಅನ್ನ ಎಪ್ರೋಚ್ ಮಾಡೋಕ್ಕೆ ಒಂದು ಅದು ಆಕ್ಚುಲಿ ಹುಚ್ಚು ಸಾಹಸ ಅನ್ಬೋದು ಅದನ್ನ ನಾವು ಮಾಡಿದ್ವಿ ಸೊ ಇದು ನಾಲ್ಕು ದಿವಸ ಪ್ರಶಾಂತ್ ಏನದು ಎಮ್ ನೂರ ಅರವತ್ತು ಕಿಲೋಮೀಟರ್ ನಡೆದ್ಬಿಟ್ಟು ಎಪ್ರೋಚ್ ಮಾಡಕ್ಕೆ ಲಾಸ್ಟ್ ಗೆ ನಾವು ಎರಡಡಿ ಎರಡೂವರೆ ಅಡಿ ಸ್ನೋ ಅಲ್ಲಿ ಅಂದ್ರೆ ಸೈಕಲು ಪ್ಲಸ್ ನಡ್ಕೊಂಡು ಹೋಗೋ ಸ್ಥಿತಿ ಬಂತು ಓಕೆ ಆಮೇಲೆ ಲಾಸ್ಟ್ ಎರಡು ದಿವಸ ಸ್ಟವ್ ಬೇರೆ ನಮ್ದು ಕೆಟ್ಟೋಗಿತ್ತು ಅದೊಂದು ತುಂಬಾನೇ ಅಂದ್ರೆ ಅಡಿಗೆ ಮಾಡಕ್ಕೂ ಆಗ್ತಾ ಇರಲಿಲ್ಲ ಪ್ಲಸ್ ಆಲ್ಟಿಟ್ಯೂಡ್ ಎಷ್ಟು ಗೇನ್ ಆಗ್ತಾ ಇದ್ವಿ ಅಷ್ಟು ಗಿಡಗಳು ಅಲ್ಲಿ ಒಣಗಿರುವ ಗಿಡಗಳು ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಆಲ್ಟಿಟ್ಯೂಡ್ ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ವೆಜಿಟೇಷನ್ ಇರಲ್ಲ ಸೊ ನಾವು ಒಣಗಿರುವ ಕಟ್ಟಿಗೆ ತಂದು ನಾವು ಅಡಿಗೆ ಮಾಡುವಂಗೆ ಪರಿಸ್ಥಿತಿ ಇರಲಿಲ್ಲ

ಅಂತ ಅಲ್ಲಿ ಒಂದು ವಾರ್ ಮೆಮೊರಿಯಲ್ ಕಟ್ಟಿದ್ದಾರೆ ಇಂಡಿಯನ್ ಗವರ್ಮೆಂಟ್ಲಾ ಅಂತ ಹೇಳ್ಬೋದು ಚಾಲೆಂಜು ಸೊ ನಾವು ವಿಂಟರ್ ಅಲ್ಲಿ ಇದ್ದೀವಿ ಆರ್ಮಿ ಅವರೇ ಹೇಳಿದ್ರು ಸೊ ಒಂದು ಅವರ್ಲಿ ಬೇಸಿಸ್ ನಿಮ್ಗೆ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ವಿಂಡ್ ಫೋರ್ಸ್ ಇರುತ್ತೆ ಸೊ ಈ ಚಳಿಯಲ್ಲಿ ಕೊರಿಯುವ ಚಳಿಯಲ್ಲಿ ಆ ವಿಂಡ್ ಬಂದ್ಬಿಟ್ಟು ಚಳಿನ ಇನ್ನ ಜಾಸ್ತಿ ಮಾಡುತ್ತೆ ಸೊ ಅದರಲ್ಲಿ ನಾವು ಸೈಕಲ್ ಹೊಡ್ಕೊಂಡು ಹೋಗ್ಬೇಕಿತ್ತು ಸೊ ಅದು ಈ ಎಕ್ಸ್ಪೆಡಿಷನ್ ನ ನನ್ಗೆ ಪರ್ಸನಲಿ ಟಫೆಸ್ಟ್ ಪಾರ್ಟ್ ಅಂದ್ರೆ ಅದು ಯಾಕಂದ್ರೆ ಆಲ್ಮೋಸ್ಟ್ ಅದು ಹದಿನೆಂಟು ಕಿಲೋಮೀಟರ್ ಸ್ಟ್ರೆಚ್ ಇದೆ ಚುಶೂಲಿಂದ ನಾವು ಎಲ್ಲಿ ಕ್ಯಾಂಪ್ ಮಾಡಿದ್ವಿ ಅಲ್ಲಿಂದ ಈ ರೇಜಾಂಗ್ಲಾ ರೀಚ್ ಆಗೋಕ್ಕೆ ಸೊ ಅದು ಜಸ್ಟ್ ಏಯ್ಟೀನ್ ಕಿಲೋಮೀಟರ್ಸ್ ಟುಕ್ ಅದು ಆಲ್ಮೋಸ್ಟ್ ಫೋರ್ ಅವರ್ಸ್ ಟು ರೀಚ್ ಸೊ ನಾವು ಅಂದರೆ ಹೊಡಿತಾ ಇದೀವಿ ಹೊಡಿತಾ ಇದೀವಿ ಜಸ್ಟ್ ಸೈಕಲ್ ಮುಂದೆನೆ ಹೋಗ್ತಿಲ್ಲ ಓಕೆ ಸಕ್ಕತ್ ಅಂದ್ರೆ ಸಕ್ಕದ್ ಗಾಳಿ ಟೆಂಪ್ರೇಚರ್ಬಲ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು ನಾವು ಅದ ಇವರು ಬರ್ಲಿಕ್ಕಿಂತ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ರಿ ಶೂಟ್ ಮಾಡ್ಲಿಕ್ಕೆ ಸುಮಾರು ಒಂದು ನಮ್ಗೆ ನಾಟ್ ಇವನ್ ಟೂ ಮಿನಿಟ್ಸ್ ನಿಂತ್ಕೊಳಕ್ ಆಗ್ಲಿಲ್ಲ ಆಚಡೆ ಅಷ್ಟು ಗಾಳಿ ತಡ್ಕೊಳಕೆ ಆಗ್ತದೆ ನಾವು ಹೋಗಿ ಥರ ಜೀವ್ ಕುತ್ಕೊಂಡ್ಬಿಟ್ರಿ ಬಟ್ ನಾವು ತುಂಬಾ ವೈಟ್ ಮಾಡಿ ಬೇರೆ ಬರ್ಲಿಲ್ಲ ತುಂಬಾ ಸರಿ ಏನೋ ಆಗಿರ್ಬೋದು ಮತ್ತೆ ವಾಪಸ್ ಹೋದ್ವಿ ವಾಪಸ್ ಹೋದ್ರೆ ನೋಡ್ರಿ ಸೈಕಲ್ ಬರ್ತಾ ಇದಾರೆ ನನ್ಗ್ ನೋಡ್ ಫುಲ್ ಶಾಕ್ ಅಂದ್ರೆ ನಾವು ನಿಂತ್ಕೊಂಡ್ ಕೂಡ ಆಗ್ಲಿಲ್ಲ ಬಟ್ ಇವ್ರು ಹೇಗ್ ಸೈಕ್ಲ್ ಮಾಡ್ತಿದ್ದಾರೆ ಬಟ್ ನೂರ ಅರವತ್ ಕಿಲೋಮೀಟರ್ ನಡೆದ್ರಿ ಅಂತ ಹೇಳಿದ್ರು ರಾಜೇಶ್ ಅವರು ಅದು ಏನ್ ಸಂದರ್ಭ ಅದು ಅದೇ ಅದೇ ಲಾಸ್ಟ್ ಅದೇ ಹೇಳಿದ್ರು ರಿವರ್ ಅಪ್ರೋಚ್ ಮಾಡ್ಲಿಕ್ಕೆ ಅಂದ್ರೆ ಈ ಜನ್ಸ್ಕರ್ ರಿವರ್ ಮೇಲೆ ಏನ್ ಇವ್ರು ಸೈಕ್ಲಿಂಗ್ ಮಾಡ್ಬೇಕಿತ್ತು ಅದು ಅವಲಂ ಆಗಿ ಅದು ಬಂದ್ಬಿಡ್ತಿತ್ತು ಟೋಟಲ್ ಈಗ ಅವರು ಸೈಕ್ಲಿಂಗ್ ಮಾಡ್ಕೊಂಡು ಇವ್ರಿಬ್ರು ಬರ್ತಾ ಇರ್ತಾರೆ ನೀವು ಅವ್ರಿಗಿಂತ ಮುಂಚೆ ಹೋಗಬೇಕಾಗತ್ತೇನು ಹೌದು ಕೆಲವ್ ಶಾರ್ಟ್ ಹೌದು ಒಂದ್ ಲೆಕ್ಕದಲ್ಲಿ ಅದೇ ತರ ಇತ್ತು ಎಷ್ಟೊಂದ್ ಕಡೆ ನಾವು ಸೈಕ್ಲಲ್ಲಿ ಹೋಗ್ಬೇಕಾದ್ರೆ ನದಿಲಿ ಈ ಹಿಮ ಕುಸಿತಾ ಇತ್ತು ಸೊ ನಾವ್ ಹೆಂಗೋ ಹೋಗ್ಬಿಟ್ವಿ ದಾರಿ ಇತ್ತು ಇವ್ರಿಗೆ ಬರಕ್ಕೆ ಬಹಳ ಕಷ್ಟ ಆಗ್ತೈತಿ ಯಾಕಂದ್ರೆ ದಾರಿ ಐಸ್ ಹಂಗೆ ಬ್ರೇಕ್ ಆಗ್ಬಿಟ್ಟು ಬಿದ್ದೋಗತ್ತೆ ಸೊ ಆಮೇಲೆ ಗುಡ್ಡ ಆಗ್ಲಿ ಪಕ್ಕದ್ದು ಅದನ್ನ ನೆಗೋಸಿಯೇಟ್ ಮಾಡ್ಕೊಂಡು ಇವರು ಮತ್ತೆ ಮುಂದಕ್ಕೆ ಬರ್ಬೇಕಿತ್ ಅಂದ್ರೆ ಚಾಲೆಂಜಿಂಗ್ ಬಹಳನೇ ಕಷ್ಟ ಆಯ್ತು ಓಕೆ ಆ ಟೈಮ್ ನಲ್ಲಿ ಚಂದ್ರು ಅವರು ಹೆಲ್ಪ್ ಮಾಡ್ತಾ ಇದ್ರು ಹೌದು ಹೌದು ಅಲ್ವಾ ಚಂದ್ರು ಐ ಮೀನ್ ಗ್ರೇಟ್ ಹೆಲ್ಪಿಂಗ್ ಹ್ಯಾಂಡ್ ಫಾರ್ ಪ್ರಶಾಂತ್ ಆಕ್ಚುಲಿ ಸರಿ ಸರ್ ನೀವು ಮೂವತ್ತಾರು ದಿನಗಳಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ ಜರ್ನಿಯನ್ನು ಮಾಡಿದ್ರಿ ಲೇಕ್ ಮೇಲೆ ಆಕ್ಚುಲಿ ಲೇಕ್ ನಮ್ದು ಜರ್ನಿ ಆಕ್ಚುಲಿ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಅದು ಓಕೆ ಅದು ಲೇಕ್ ಬಂದ್ಬಿಟ್ಟು ಟೋಟಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಕಿಲೋಮೀಟರ್ ಇದೆ ಸೊ ಹಂಡ್ರೆಡ್ ಅಂಡ್ ಫಾರ್ಟಿಲಿ ಇದ್ರೆ ಆಕ್ಚುಲಿ ಒಂದು ಥರ್ಟಿ ಫೈವ್ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ ಇರೋದು ರೆಸ್ಟ್ ಈಸ್ ಇನ್ ಚೈನಾ ಸೊ ನಾವು ಇಂಡಿಯನ್ ಏನ್ ಟೆರೇನ್ ಇದೆಯೋ ಕಂಪ್ಲೀಟ್ ಸೊ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಇಂಡಿಯನ್ ಪ್ಯಾಂಗಾಂಗ್ ಅನ್ನ ಪೂರ್ತಿ ಸೈಕ್ಲಿಂಗ್ ಮಾಡಿದೀವಿ ಲಾಸ್ಟ್ ಆರ್ಮಿ ಬಂಕರ್ ವರೆಗೂ ಆಮೇಲೆ ಓವರ್ ಆಲ್ ಸೈಕ್ಲಿಂಗ್ ಬಂದ್ಬಿಟ್ಟು ನಮ್ದು ಫಸ್ಟ್ ಲೆಗ್ ಪ್ಲಸ್ ಸೆಕೆಂಡ್ ಲೆಗ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ ಆಯ್ತು ಈ ಪೆಂಗಾಂಗ್ ನದಿ ಎಷ್ಟು ದೊಡ್ಡದಂತ ನದಿ ಯಾಕಂದ್ರೆ ನೀವು ನೋಡಿದಿರಿ ಅದನ್ನ ಅದ್ರ ಮೇಲೆ ನಡೆದಾಡಿದಿರಿ ಹೌದು ಪ್ಯಾಂಗಾಂಗ್ ಅದೇ ಲೆಂತ್ ರಾಜೇಶ್ ಹಂಡ್ರೆಡ್ ಅಂಡ್ ಫಾರ್ಟಿ ಟೋಟಲ್ ಇರೋದು ಇಂಡಿಯಾಗೆ ಬರೋದು ಓನ್ಲಿ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಸೊ ನಮ್ಗೆ ಇಂಡಿಯಾಗೆ ಪಾರ್ಟ್ ಅಲ್ಲಿರೋ ಅಷ್ಟು ಇದು ಹೊಡೆದಿವಿ ಅದಲ್ಲೇ ಫೈವ್ ಫಿಫ್ಟಿ ಹೆಂಗಾಯ್ತು ಅಂದ್ರೆ ಪ್ಯಾಂಗಾಂಗ್ ಅಂದ್ರೆ ಲೇ ಇಂದ ಹತ್ತಿರದಲ್ಲಿ ಸೊ ನಾವು ಪ್ಯಾಂಗಾಂಗ್ ರೀಚ್ ಆಗೋಕ್ಕೆ ಒನ್ ಏಯ್ಟಿ ಕಿಲೋಮೀಟರ್ ಸೈಕಲ್ ಹೊಡಿಬೇಕು ಸೊ ಲೇಯಿಂದ ಪ್ಯಾಂಗಾಂಗ್ ನೂರ ಎಂಬತ್ತು ಅಲ್ಲಿಂದ ಪ್ಯಾಂಗಾಂಗ್ ನಲ್ವತ್ತು ಅಲ್ಲಿಂದ ವಾಪಸ್ ಬಂದು ಆಮೇಲೆ ಸಾಗಲ ಅಂತ ಕಂಟಿನ್ಯೂ ಮಾಡಿ ಸಾಗಲ್ಲ ಕಂಟಿನ್ಯೂ ಮಾಡಿ ಉಪ್ಸಿ ವಾಪಸ್ ಅದೆಲ್ಲ ಫುಲ್ ಕೋರ್ ಬಾರ್ಡರ್ ಈಗ ಅಲ್ಲಿಂದ ವಾಪಸ್ ಲೇಕ್ ಬಂದದೆ ಟೋಟಲ್ ಆಮೇಲೆ ಕಾರ್ದುಂಗ್ಲಾ ಹತ್ತಿ ಇಳಿದಿರೋದು ಎಲ್ಲಾ ಸೇರಿಸಿ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒಟ್ಟು ನಿಮ್ಮ ಟಾರ್ಗೆಟ್ ರೀಚ್ ಆದ್ರಿ ಟಾರ್ಗೆಟ್ ನಾವು ಆಕ್ಚುಲಿ ನಾವು ಆರ್ನೂರ್ ಅಂತ ಮಾಡಿದ್ವಿ ಆಕ್ಚುಲಿ ಓಕೆ ಅದರಲ್ಲಿ ಐನೂರ ಐವತ್ತು ಕಿಲೋಮೀಟರ್ ಟಾರ್ಗೆಟ್ ರೀಚ್ ಆದ್ರೆ ಸೊ ಟಾರ್ಗೆಟ್ ರೀಚ್ ಆದಾಗ ಆ ಕ್ಷಣ ಹೇಗಿತ್ತು ನಿಮಗೆ ಏನ್ ಅನಿಸ್ತು ರಾಜೇಶ್ ಕ್ಷಣ ಅಂದ್ರೆ ಅಲ್ಲಿ ಪ್ರತಿಯೊಂದು ಕ್ಷಣನು ನಮ್ಗೆ ಅಂದ್ರೆ ರೋಮಾಂಚನಕಾರಿ ಆಗ್ತಾ ಇತ್ತು ಪ್ರತಿ ದಿವಸ ನಾವು ಚಾಲೆಂಜ್ ಫೇಸ್ ಮಾಡ್ತಾ ಇದೀವಿ ಫುಲ್ ಆಫ್ ಅನ್ಸರ್ಟನಿಟಿ ನಮ್ಗೆ ನೆಕ್ಸ್ಟ್ ಅವರ್ ನಾವು ಏನು ಮಾಡ್ತೀವಿ ನಾವು ಅಂದ್ರೆ ನಮ್ಗೆ ಊಟ ಇದೆಯಾ ಇಲ್ವಾ ನೆಕ್ಸ್ಟ್ ಆತರ ಸಿಚುವೇಶನ್ ಪ್ರತಿಯೊಂದು ಅವರ್ ಆತರ ಇರ್ತಾ ಇತ್ತು ಫಿಲ್ಡ್ ವಿತ್ ಅನ್ಸರ್ಟನಿಟಿ ಬಿಕಾಸ್ ಆಫ್ ದ ಟೆರೆನ್ ಪ್ಲಸ್ ನಾವು ಹೋಗೋ ಜಾಗಗಳಲ್ಲಿ ಕೆಲವೊಂದು ಅಂದ್ರೆ ಯಾರು ಇರಲ್ಲ ಓಕೆ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಓಕೆ ಆ ರಿಸ್ಕ್ಯೂ ಆಪರೇಷನಿಗೆ ನಾವು ರೀಚ್ ಆಗೋಕ್ಕೂ ಆಗಲ್ಲ ಓಕೆ ಸೊ ಅಟ್ ಲೀಸ್ಟ್ ನಡ್ಕೊಂಡು ವಾಪಸ್ ಬರ್ಬೇಕಂತ ಹೇಳಿದ್ರೆ ನಾಲ್ಕು ದಿವ್ಸ ಆಗುತ್ತೆ ಇಷ್ಟೆಲ್ಲ ಸವಾಲುಗಳನ್ನ ಮೆಟ್ಟಿ ನೀವು ಯಶಸ್ಸನ್ನ ಸಾಧಿಸಲಿ ಇಂಥ ಒಂದು ಚಾರಣವನ್ನ ಮಾಡುವಂತಹ ಸಾಹಸಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಶರತ್ ನಾನು ಹೇಳ್ಬೇಕಂದ್ರೆ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಿಮ್ಗೆ ಲಿಮಿಟ್ಸ್ ಅಲ್ಲೇ ಹೋಗ್ತಾ ಇದ್ರೆ ಕಂಫರ್ಟ್ ಝೋನ್ ಅಂತ ಏನು ಕರಿತೀವಿ ನಿಮ್ಗೆ ಆಗೋಷ್ಟೇ ಕಾಲ್ ಚಾಚ್ಬೇಕು ಅಂತ ಏನ್ ಗಾದೆ ಇದೆ ಅಂದ್ರುನು ಎಕ್ಸ್ಪ್ಲೋರೇಷನ್ ಆಗಲಿ ಅಥವಾ ಅಡ್ವೆಂಚರ್ ಅಲ್ಲಿ ಬರೋದಾಗಲಿ ದ ಪಾಯಿಂಟ್ ಇಸ್ ದಟ್ ಯು ಗೋ ಔಟ್ ಆಫ್ ಇಟ್ ಓಕೆ ಹೊಸ ಅದು ತುಂಬಾ ಇದೆ ಮಾಡೋಕ್ಕೆ ಎಸ್ಪೆಷಲಿ ಇಂಡಿಯಾ ಅಂದ್ರೆ ಸಾಹಸ ಅನ್ನುವಂಥದ್ದು ಮನಸ್ಸಲ್ಲಿ ಇರಬೇಕು ಆ ಪ್ರವೃತ್ತಿ ಬೆಳಿಬೇಕು ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಶರತ್ ರಾಜೇಶ್ ಅಂಡ್ ಚಂದ್ರು ಅಂಡ್ ಪ್ರಶಾಂತ್ ನಮ್ಮ ಬಂದು ನಿಮ್ಮ ಒಂದು ಸಾಹಸಗಾತೆಯನ್ನು ಹೇಳೋದಕ್ಕಾಗಿ ಧನ್ಯವಾದ ವೀಕ್ಷಕರೇ ಏನು ಇವರು ಹಿಮಾಲಯದ ಒಂದು ನದಿಯ ಮೇಲೆ ಮಂಜುಗಡ್ಡೆಯ ಮೇಲೆ ಸಾಹಸವನ್ನು ಮಾಡಿದರೆ ಸೈಕಲ್ ಚಾರಣವನ್ನು ಮಾಡಿದರೆ ಅದು ಯಶಸ್ವಿಯಾಗಿ ಮಾಡಿ ಬಂದಿದ್ದಾರೆ ಹಾಗೆಯೇ ಇಂಥ ಒಂದು ಸಾಹಸವನ್ನ ಮೆರೆಯಬೇಕಾದ್ರೆ ಮೊದಲು ದೃಢವಾದಂತಹ ಮನಸ್ಸಿರಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ಸಮಯ ಸಮಾಚಾರ ನಿರಂತರ